ನಮಸ್ಕಾರ, ಇಂಚರ ಫೋಕಸ್ಗೆ ಸ್ವಾಗತ. ನಾನು ರೂಪಾ ಚಂದ್ರು. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಬಿರಡಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ. ಜನಪ್ರತಿನಿಧಿಗಳ ರಾಜಕೀಯ ಮೇಲಾಟಕ್ಕೆ ಪರಿತಪಿಸುತ್ತಿರುವ ಜನತೆ. ಇದೇ ಹೊತ್ತಿನ ಚರ್ಚಾ ವಿಷಯ. ಕತ್ತಲ ಕೂಪದಲ್ಲಿದೆ ಈ ಗ್ರಾಮ. ವಿಷಯವನ್ನ ಕುರಿತು ಚರ್ಚೆಯನ್ನು ನಡೆಸೋದಕ್ಕೆ ನನ್ನೊಂದಿಗೆ ಇದ್ದಾರೆ ನಮ್ಮ ಇಂಚರ ವಾಹಿನಿಯ ಸಂಪಾದಕರಾದಂತಹ ಕೆಜಿ ಅಳಿ ಸುರೇಶ್ ಸರ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಈ ಕುರಿತು ಒಂದು ವರದಿ ಇದೆ, ಏನು ಅಂತ ನೋಡೋಣ, ಬನ್ನಿ. ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ಇನ್ನೂ ಗ್ರಾಮೀಣ ಭಾರತದ ಪರಿಸ್ಥಿತಿ ಬದಲಾಗಿಲ್ಲ. ಇದಕ್ಕೆ ಕಾರಣ ನಮ್ಮನ್ನಾಳುವ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯ. ಹೌದು, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಬಿರಡಿ ಗ್ರಾಮ ಯಾವ ಮೂಲಭೂತ ಸೌಕರ್ಯಗಳನ್ನ ಕಾಣದ ಕುಗ್ರಾಮವಾಗಿದೆ. ಇಲ್ಲಿ ಸತತ 20 ವರ್ಷಗಳಿಂದ ಯಾವ ಅಭಿವೃದ್ಧಿ ಕಾಮಗಾರಿಗಳನ್ನ ಕಾಣದೆ ಮೂಲೆಗುಂಪಾಗಿದೆ. ಮೂಲಭೂತ ಸೌಕರ್ಯಗಳಿಲ್ಲದೆ ಈ ಗ್ರಾಮದ ಜನರು ನಿತ್ಯವೂ ಪರಿತಪಿಸುತ್ತಿದ್ದಾರೆ. ವ್ಯವಸ್ಥೆಯೇ ಇಲ್ಲ. 6 ವರ್ಷಗಳಿಂದ ನೀರಿನ ಪೈಪ್ ಲೈನ್ ದುರಸ್ತಿ ಮಾಡದೇ ಇರುವುದರಿಂದ ನೀರು ಹರಿದು ಹೋಗುತ್ತಿದೆ. ಒಂದೇ ಸ್ಥಳದಲ್ಲಿ ನಿಂತು ಕೇರಿಯ ತುಂಬಾ ಗಬ್ಬು ವಾಸನೆ ಬರುವುದಲ್ಲದೆ ಹಲವಾರು ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆಗಳಿವೆ. ಹೌದು, ರಾಯಭಾಗ ತಾಲೂಕಿನಿಂದ ಕೇವಲ 6 ಕಿಲೋಮೀಟರ್ ಅಂತರದಲ್ಲಿ ಇರುವ ಬಿರಡಿ ಗ್ರಾಮದಲ್ಲಿ ಕೇವಲ ಸರ್ಕಾರಕ್ಕೆ ತೋರಿಸುವ ಸಲುವಾಗಿ ಹಾಗೂ ತಮಗೆ ಬರುವ ಕಮಿಷನ್ ಸಲುವಾಗಿ ರಸ್ತೆ, ಶೌಚಾಲಯ, ಬಸ್ ನಿಲ್ದಾಣ ಇವೆಲ್ಲವನ್ನ ಮಾಡಿದ್ದಾದರೂ ಸಹ ಎಲ್ಲವೂ ಕಳಪೆ ಕಾಮಗಾರಿಯಿಂದ ಕೂಡಿದೆ. ಇಲ್ಲಿ ಏನೇ ಇದ್ದರೂ ಸಹ ಅವು ಕೇವಲ ಹೆಸರಿಗೆ ಮಾತ್ರ, ಯಾವುದು ಕಾರ್ಯರೂಪಕ್ಕೆ ಬಂದಿಲ್ಲ. ಇವೆಲ್ಲ ತನ್ನ ಕಣ್ಮುಂದೇನೆ ಕಾಣುತ್ತಿದ್ದರೂ ಸಹ ಇಲ್ಲಿನ ಸದಸ್ಯರಾಗಲಿ ಗ್ರಾಮ ಪಂಚಾಯತಿಯ ಅಧಿಕಾರಿಗಳಾಗಲಿ ಗ್ರಾಮದ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ಈ ಗ್ರಾಮದವರು ಆರೋಪಿಸಿದ್ದಾರೆ. ಬಟ್ಟೆ ಬಟ್ಟ ಅದನ್ನ ಬರೋರ್ ಮಜಾಗ ಏನ್ರಿ, ಎಲ್ಲಾರಿಗೆ ಊರ ಪಂಚ ಎಲ್ಲಾರಿಗೆ ಇದ್ದಾನೆ, ಯಾರೋ ಒಬ್ರು ಬಂದಿಲ್ಲ. ಎರಡು ದಿನ ವಿಡಿಯೋ ಇದ್ದಾನೆ, ವಿಡಿಯೋ ಇದ್ದಾನೆ, ಪಂಚಾಯತ್ ಇದ್ದಾನೆ, ಎಲ್ಲರಿಗೆ ಇದ್ದಾನೆ. ಎರಡು ದಿನದಿಂದ ಈ ಪ್ರಾಬ್ಲಮ್ ಆಗೈತ್ರಿ? ಈ ಪ್ರಾಬ್ಲಮ್ ಯಾರ ಇವ ವರ್ಷ ಆಯ್ತು, ಪ್ರಾಬ್ಲಮ್ ಆಯ್ತದ ವರ್ಷ 2 ವರ್ಷ ಆಯ್ತು ಸರ್. ಅಂದ್ರೆ ಬಂದಿಲ್ಲ, ಗಟ್ರ ಪಂಚ ಬಿ ತೆಗೆದಿಲ್ಲ, ಯಾರೋ ಬಂದಿಲ್ಲ. ಆ ಪಂಚಾಯತ್ ಯಾವ ಏನ್ರಿ, ಎಲ್ಲರೂ ಗ್ರಾಮ ಪಂಚಾಯತ್ ಹಿರಿಡಿ. ಅದೇ ರೀತಿಯಾಗಿ ಈ ಗ್ರಾಮದಲ್ಲಿ ಶೌಚಾಲಯ ಇದ್ದರೂ ನೀರಿನ ವ್ಯವಸ್ಥೆ ಇಲ್ಲದ ಕಾರಣಕ್ಕೆ ಸಾರ್ವಜನಿಕರೇ ಬೀಗ ಹಾಕಿದ್ದಾರೆ. ನೀರಿನ ಟ್ಯಾಂಕ್ಗಳು ಸ್ವಚ್ಛವಾಗಿಲ್ಲ, ಅವುಗಳಿಂದ ಬರುವ ನೀರನ್ನ ಯಾರೂ ಕುಡಿಯುವುದಿಲ್ಲ. ಕುಡಿಯಲಕ್ಕೆ ನೀರು ಬೇಕಾದರೆ ಪಕ್ಕದ ಗ್ರಾಮವಾದ ಚಿಂಚಲಕ್ಕಿಗೆ ಹೋಗಿ ನೀರು ತರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿನ ನೀರಿನ ಟ್ಯಾಂಕ್ಗಳು ಕೂಡ ದುರಸ್ತಿಯಲ್ಲಿ ಇದ್ದು ಆಗಲೂ ಈಗಲೂ ಬೀಳುವ ಸ್ಥಿತಿಯಲ್ಲಿವೆ. ಈ ಎಲ್ಲಾ ದುಸ್ಥಿತಿಗೆ 20 ವರ್ಷಗಳಿಂದ ಆಡಳಿತ ಮಾಡಿಕೊಂಡು ಬರುತ್ತಿರುವ ಪಂಚಾಯಿತಿ ಅಧ್ಯಕ್ಷರಾದ ಮಾದೇ ಬೊರಂಗಾವಿ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಯೇ ಕಾರಣ ಎಂದು ಹೇಳಲಾಗುತ್ತಿದೆ. ನೀರು ಅನುಕೂಲ ಮಾಡಿದ್ರೆ ಟ್ಯಾಂಕ್ ಇಲ್ಲೇ ಸಮೀಪದ ನೀರು ವ್ಯವಸ್ಥೆ ಮಾಡಿದ್ರೆ 6 ವರ್ಷ ಆಯ್ತು ರೀ, ತಡ ನೀರಿಲ್ಲ ಏನಿಲ್ಲ, ನೀರು ತೊಗೊಂಡ್ಬರ್ಬೇಕಾದ್ರೆ 5 ರೂಪಾಯಿ ರೊಕ್ಕ ಹಾಕಿ ತೊಗೊಂಡ್ಬರ್ಬೇಕ್ರಿ. ಇಲ್ಲ ಅದಿಲ್ಲ ಇದಿಲ್ಲ, ನಮ್ಮ ಪಂಚರಂತೂ ಇಲ್ಲಿ ನಮ್ಮ ದಾಟ ಕಡೆ 5 ವರ್ಷ ಆಯ್ತು, ಸತತ 5 ವರ್ಷ ಆಯ್ತು, 2 ರೂಪಾಯಿ ಕಡೆ ನಮ್ಮ ಕಡೆ ಕೇರ ತೊಗೊಂಡಿಲ್ಲ. ಯಾಕೆ ನೀರಿನ ಅನುಕೂಲವಿಲ್ಲ, ಕೇರ್ಲೆಸ್ ಮಾಡ್ತಾರೆ ನಳ ಬಂದಾಗೆ. ಮತ್ತು ಮನೆ ಉತ್ತಾರ ಅದಕ್ಕೆ ಯಾಕೆ ಹೋಯ್ತಂದ್ರೆ ನೀರಿನ ಪಾಳಿ ತುಂಬಂತಾರೆ, ನೀರಿನ ಪಾಳಿ ತುಂಬ್ಕೋತಾರೆ, ಕೇಳ್ರ ಹೂನ್ ಅಂತಾರೆ, ಗಪ್ಪು ಕೂತ್ಕೊಳ್ತೀನಿ. ಪೈಪ್ ಲೈನ್ ಎಲ್ಲ ಏನಿಲ್ಲ, ಮೊದಲು ಇದ್ದವರು ಸರ್, ಅವ್ರನ್ನೆಲ್ಲ ಬಂದ್ ಮಾಡಿಸಿಬಿಟ್ಟಿರ್ತಾರೆ. ಏನಿಲ್ಲ, ಅವ್ರನ್ನ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ, ನಿಮ್ಮಲ್ಲಿ ನೀರು ದಾವನ ಅಂದ್ರೆ ಕೇಳಕ್ಕೆ ಸಕಡೆ ಬಂದಿಲ್ಲ. ಅವ್ರು ಆಲ್ರೆಡಿ ಯಾರು ಬಂದ್ ಮಾಡಿಸಾರ ಗೊತ್ತಿಲ್ಲ, ಪಂಚಾಯತಿಯಿಂದ ನೀರು ಬಂದಿಲ್ಲ ಸರ್. ಇದ್ರಿ ಕಟ್ಸಾರ ಆ ಓನಿಗೆ ಅವ್ರ ಊರಾಗ ಅಷ್ಟರ್ ಈ ಕಡೆ ನಮ್ಮ ಕಡೆ ನೀರೇ ಇಲ್ಲ, ಒಂದು ಸ್ವಲ್ಪ ಟ್ಯಾಂಕ್ ಇಲ್ಲೇ ಮಗಲ್ಕಿದ್ವಿ, ನಮ್ಮಲ್ಲಿ ನೀರಿಲ್ಲ. ಈ ಬಗ್ಗೆ ಸ್ಥಳೀಯರು ಅಧಿಕಾರಿ ಮತ್ತು ಅಧ್ಯಕ್ಷನನ್ನ ವಿಚಾರಿಸಲು ಹೋದರೆ ಈ ಭಾಗದ ಮತಕ್ಷೇತ್ರದ ಶಾಸಕ ದುರ್ಯೋಧನ ಹೈಯೊಳಗೆ ನೀವು ಮತ ನೀಡಿಲ್ಲ, ಅದೇ ಕಾರಣಕ್ಕೆ ಬಿರಡಿ ಗ್ರಾಮದಲ್ಲಿ ಕುರುಬ ಜನಾಂಗದವರಿಗೆ ಹಾಗೂ ಪರಿಶಿಷ್ಟ ಸಮಾಜದವರಿಗೆ ಯಾವುದೇ ಸೌಲಭ್ಯ ನೀಡುತ್ತಿಲ್ಲ ಎನ್ನುತ್ತಿದ್ದಾರೆ.
ಅದರಂತೆ ಇಲ್ಲಿನ ಜನತೆ ಹಲವಾರು ಬಾರಿ ಸ್ಥಳೀಯ ಶಾಸಕ ದುರ್ಯೋಧನ ಹೈವುಳೆಯವರಿಗೆ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಹಲವಾರು ಬಾರಿ ಮನವಿ ಮಾಡಿಕೊಂಡಲ್ಲಿ ನೀವೆಲ್ಲರೂ ಮಹಾದೇವ ದೇವಸ್ಥಾನದ ಕಮಿಟಿಯ ಹಿರಿಯರನ್ನ ಭೇಟಿಯಾಗಿ ಬನ್ನಿ. ಅವರು ನಿಮ್ಮ ಕೆಲಸ ಮಾಡಲು ಹೇಳಿದರೆ ಮಾತ್ರ ನಾನು ನಿಮ್ಮ ಕೆಲಸ ಮಾಡುತ್ತೇನೆಂದು ಹೇಳುತ್ತಿದ್ದಾರೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಒಟ್ಟಾರೆ ಜನಪ್ರತಿನಿಧಿಗಳು, ಅಧಿಕಾರಿಗಳ ರಾಜಕೀಯ ಮೇಲಾಟ, ದಿವ್ಯ ನಿರ್ಲಕ್ಷ್ಯಕ್ಕಾಗಿ ಈ ಗ್ರಾಮ ಯಾವ ಸವಲತ್ತುಗಳನ್ನು ಪಡೆಯದೆ ಕೊಂಬೆಯಾಗಿದೆ. ಇನ್ನಾದರೂ ಈ ಭಾಗದ ಪರಿಸ್ಥಿತಿ ಬದಲಾಗುತ್ತಾ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. ವಿನಯ್ ಹಂಚಿನಾಳ, ಚಿಕ್ಕೋಡಿ, ಇಂಚರ ನ್ಯೂಸ್. ಎಸ್ಆರ್ ನಾವು ನೋಡ್ತಾ ಇದೀವಿ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಬಿರಡಿ ಗ್ರಾಮದಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಿಲ್ಲದೆ ಅಲ್ಲಿನ ಜನರು ವಂಚಿತರಾಗಿದ್ದಾರೆ ಅಂತ. ಏನ್ ಹೇಳ್ತೀರ ಅಂತ ವ್ಯವಸ್ಥೆ ಬಗ್ಗೆ? ಏನ್ ಹೇಳೋದು, ಗ್ರಾಮೀಣ ಭಾರತ ಇನ್ನೂ ಬದಲಾಗಿಲ್ಲ ಅನ್ನೋದೇ ಇನ್ನೊಂದು ನಿಜಕ್ಕೂ ಬೇಸರ ಸಂಗತಿ. ಸ್ವಾತಂತ್ರ್ಯ ಬಂದು 70-80 ವರ್ಷಗಳಾದರೂ ಕೂಡ, 70 ವರ್ಷಗಳು ಕಳೆದರೂ ಕೂಡ ಇನ್ನೂ ಭಾರತದ ಸ್ಥಿತಿ ಬದಲಾಗಿಲ್ಲ ಅಂದ್ರೆ ಇದಕ್ಕೆ ಕಾರಣ ನಮ್ಮನ್ನಾಳುವಂತ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯ ಅನ್ನುವಂಥದ್ದು. ಯಾರು ನಮ್ಮಿಂದ ಆಯ್ಕೆಯಾಗಿ ನಮಗಾಗಿ ಕೆಲಸ ಮಾಡಬೇಕಾಗಿತ್ತು ಅಂಥವ್ರೆ ನಮ್ಮ ಮೇಲೆ ಜನಸಾಮಾನ್ಯ ಮೇಲೆ ರಾಜಕೀಯಗಳನ್ನ ಮಾಡ್ತಾರೆ, ನೀವು ನಮಗೆ ಮತ ಹಾಕಿಲ್ಲ ಅಂತೇಳಿ ಆ ಊರನ್ನ ಅಥವಾ ಆ ಗ್ರಾಮವನ್ನ ಕಡೆಗಣಿಸ್ತಾರೆ ಅಂದ್ರೆ ಜನ ಬದುಕೋದಾದ್ರೆ ಹೇಗೆ? ಮತ್ತೆ ನ್ಯಾಯ ಕೇಳೋರು ಯಾರ ಹತ್ರ? ಕೆಲಸ ಮಾಡ್ಬೇಕಾಗಿದ್ರೆ ಅವರು ಜನಪ್ರತಿನಿಧಿಗಳು. ಸೊ ಅವರೇ ಒಂದ್ ರೀತಿ ರಾಜಕೀಯ ಮೇಲಾಟ ಮಾಡ್ತಾರೆ ಅಂದ್ರೆ ಮತ್ತೆ ಜನಗಳ ಬದುಕು ಬದಲಾಗೋದಾದ್ರೂ ಹೇಗೆ? ಹಾಗಾಗಿ ಇವತ್ತು ನಿಜಕ್ಕೂ ಅಭಿವೃದ್ಧಿ ಅನ್ನುವಂಥದ್ದು ಒಂದು ರೀತಿ ಮರೀಚಿಕೆ ಆಗಿದೆ. ಕೇವಲ ಯಾವುದೋ ಒಂದಷ್ಟು ಕಟ್ಟಡಗಳನ್ನ ತೋರಿಸ್ಬಿಟ್ಟು, ಒಂದಷ್ಟು ನಗರ ಪಟ್ಟಣಗಳನ್ನ ಜಗಮಗದ ಬೆಳಗುವಂತ ನಗರ ಪಟ್ಟಣಗಳನ್ನ ತೋರಿಸ್ಬಿಟ್ಟು ಭಾರತ ಬೆಳಗುತ್ತಿದೆ, ಭಾರತ ಅಭಿವೃದ್ಧಿ ಹೊಂದಿದೆ ಅಂತ ಹೇಳಿ ಹೇಳೋದಿದೆಯಲ್ಲ, ನಿಜಕ್ಕೂ ಅದು ಬೂಟಾಟಿಕೆ. ಅದು ಆ ಪದಕ್ಕೆ ಒಂದು ಅರ್ಥ ಇಲ್ಲ ಅಂತೇಳಿ. ಇನ್ನು ನಮ್ಮಂತಹ ಗ್ರಾಮೀಣ ಭಾಗದ, ಅದು ಕರ್ನಾಟಕದ ಅಥವಾ ಬೇರೆ ಬೇರೆ ರಾಜ್ಯದ ಇರುವಂತಹ ಇಂತಹ ಗ್ರಾಮಗಳು ಹೀಗಿದಾವೆ, ಮೂಲಭೂತ ಸೌಲಭ್ಯಗಳೇ ಸಿಗ್ತಾ ಇಲ್ಲ ಅಂದ್ರೆ ಹೇಗೆ ಅಂತ, ಇನ್ನು ಹೇಗೆ ಅಭಿವೃದ್ಧಿ ಆಗಿದೆ ಅಂತ. ಇಷ್ಟು ವರ್ಷಗಳಾದ್ರೂ ಕೂಡ ಇನ್ನೂ ನಮಗೆ ಕುಡಿಯೋದಕ್ಕೆ ನೀರು ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ, ಇನ್ನು ನಮ್ಮ ರೋಡ್ ಸರಿಯಾಗಿಲ್ಲ ಅಂತ ಕೇಳ್ತಾ ಇದ್ದೀವಿ, ಆಮೇಲೆ ನಮ್ಗೆ ಒಂದು ಚರಂಡಿ ವ್ಯವಸ್ಥೆ ಸರಿಯಾಗಿ ಮಾಡಲಿಲ್ಲ ಅಂತ ಕೇಳ್ತಿದ್ದೀವಿ ಅಂದ್ರೆ ಇನ್ನು ನಾವು ಯಾವ ರೀತಿ ಅಭಿವೃದ್ಧಿಯನ್ನ ನಾವು ಕಂಡುಕೊಂಡಿದ್ದೀವಿ, ಅಭಿವೃದ್ಧಿ ಯಾವ ದೆಸೆಯಲ್ಲಿ ಸಾಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ನಮ್ಮ ಜನಪ್ರತಿನಿಧಿಗಳಿಗೆ, ಅವ್ರು ಆಯ್ಕೆ ಆಗುವಂತ ಜನಪ್ರತಿನಿಧಿಗಳಿಗೆ ಏನು ಅಂದ್ರೆ ಬರೇ ಅವ್ರು ಏನಿದ್ರು ರಾಜಕೀಯ ಮಾಡ್ಕೋಬೇಕು ಅಥವಾ ಅವ್ರ ವೈಯಕ್ತಿಕ ಹಿತಾಸಕ್ತಿಗಳಲ್ಲೇ ಮುಳುಗಿರ್ತಾರೆ ಹೊರತು ತನಗೆ ಸಿಕ್ಕ ಅಧಿಕಾರದಲ್ಲಿ ಅಥವಾ ತನಗೆ ಸಿಕ್ಕ ಅವಕಾಶವನ್ನ ಹೇಗೆ ಜನಸಾಮಾನ್ಯರಿಗೆ ಅಥವಾ ಜನಸಾಮಾನ್ಯರಿಗಾಗಿ ಬಳಸಕ್ ಸಾಧ್ಯ ಆಗತ್ತೆ, ಮತ್ತೆ ಹೇಗೆ ಜನ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಕ್ ಸಾಧ್ಯ ಆಗುತ್ತೆ ಅನ್ನೋದನ್ನು ಯಾರೂ ಯೋಚನೆ ಮಾಡಲ್ಲ. ನೋಡಿ, ಅಲ್ಲಿನ ಗ್ರಾಮ ಪಂಚಾಯತಿ ಏನ್ ಮಾಡ್ತಾ ಇದ್ದಾರೆ, ಅಲ್ಲಿನ ಅಧ್ಯಕ್ಷರು ಏನ್ ಮಾಡ್ತಿದ್ದಾರೆ, ಆಮೇಲೆ ಅಲ್ಲಿನ ಏನು ಏನು ಕಾರ್ಯನಿರ್ವಾಹಕ ಅಧಿಕಾರಿಗಳು ಇರ್ತಾರೆ, ಇಒ ಸಿ ಇನ್ನೇನೋ ಇರ್ತಾರೆ, ಸೊ ಅವರೆಲ್ಲ ಏನ್ ಮಾಡ್ತಿದ್ದಾರೆ ಅನ್ನುವಂಥದ್ದು ನಿಜಕ್ಕೂ ಬೇಸರ ಆಗತ್ತೆ. ಇದು ಕೇವಲ ಕರ್ನಾಟಕದ ಒಂದು ಏನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಬಿರಡಿ ಗ್ರಾಮದ ಕಥೆಯಲ್ಲ, ಕರ್ನಾಟಕದಲ್ಲಿರುವ ಅನೇಕ ಗ್ರಾಮಗಳ ಕಥೆಯೂ ಇದೇ ಇದೆ. ಅಲ್ಲಿ ಕೂಡ ಕುಡಿಯಕ್ ನೀರು ಸಿಗ್ತಾ ಇಲ್ಲ, ರಸ್ತೆ ಸರಿ ಇಲ್ಲ ಅಂದ್ರೆ ಇನ್ನೊಬ್ಬರು ಇದನ್ನೇ ಹೇಳ್ಕೋಬೇಕು, ನಮ್ಮ ಜನಗಳು ಬರೇ ನೀರಿಲ್ಲ ರಸ್ತೆ ಇಲ್ಲ ಅಂತ ಹೇಳ್ಬೇಕೆ ಹೊರತು ಬೇರೆ ಇನ್ನೇನು ಮಾಡಬಾರ್ದು, ಅವರು ಬೇರೆ ಇನ್ಯಾವ ಸಾಧನೆಗಳನ್ನು ಮಾಡಬಾರ್ದು, ಸ್ವಾವಲಂಬಿ ಆಗ್ಬಾರ್ದು, ಇಷ್ಟರಲ್ಲೇ ನಿಮ್ ಬದುಕು ಕಳೆದು ಹೋಗ್ಬೇಕು ಅನ್ನುವಂಥದ್ದು ನಮ್ಮ ಜನಪ್ರತಿನಿಧಿಗಳ ಒಂದು ಆಸೆ ಆಗಿದೆ ಅಂತ ಅನ್ಸುತ್ತೆ ನನಗೆ. ಎಸ್ ಸರ್, ಏನು ಅದೇ ಗ್ರಾಮದ ಸ್ಥಳೀಯರಾದಂತಹ ಸುನಿಲ್ ಅವರು ಸಂಪರ್ಕದಲ್ಲಿದ್ದಾರೆ. ಎಸ್ ಸುರೇಶ್, ಏನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಬಿರಡಿ ಗ್ರಾಮದಂತ ನಿಮ್ಮದೇ ಗ್ರಾಮದಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಏನೇ ಹೇಳಿ, ಏನಿದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸಿ. ಹಲೋ ಮೇಡಮ್, ಹೇಳಿ ಸರ್. ಬಿರಡಿ ಗ್ರಾಮ ನಮ್ಮ ಊರಿಗೆ ನೀರಿಂದ ಸೌಕರ್ಯ ಇಲ್ರಿ, ಮೊದಲ ಗಾಟ್ರ ನೀರ್ರಿ, ಆ ದಂಡಿಂದ ಎಷ್ಟು ಕೆರೆ ಒಂದು ಎಲ್ಲ ಕಲಾಸ್ ಬರ್ತದ್ರಿ, ಅಕ್ಕಂಡ ಅವ್ರ ಗಾಟ್ರ ನೀರ್ ಹೋಗಿ ಮನೆ ಮುಂದೆ ದಾಸ ಇದನ್ನ ಸೊಳ್ಳೆ ಖಂಡಾಪಿಟ್ಟು ತ್ರಾಸ ಆಗತ್ರಿ, ಮುಂದೆ ಒಂದು ಮನೆಗಳು ಹಾಕುವಾರ್ರಿ, ಜಾತಿಯತೆ ನಡೆಸಿವಾರ್ರಿ ನಮ್ಮಲ್ರಿ, ಎಸ್ ಎಮ್ ಎಲ್ ಎ ಅದಾರ್ರಿ, ಎಸ್ ಎಂ ಎಲ್ ಜಡಿಸಿ ಐತ್ರಿ ನಮ್ಮಲ್ರಿ, ಹಿಂಗಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಿಂಗಾಯ್ತರು ಇದಾರ್ರಿ, ಹಿಂಗಾಗಿ ನಮ್ದು ಸ್ತ್ರೀ ಜನಾಂಗ ಒಟ್ಟ ಇರ್ಲಿ ಒಂದು ವರ್ಕ್ ಮಾಡಿಲ್ರಿ ಅವ್ರು, ಒಂದ್ ನೀರಿನ ಟ್ಯಾಂಕ್ ಜಲಕುಂಬ ಒಂದ್ ಕಟ್ಟಿದಾರ್ರಿ, ಅದಕ್ಕೆ ನೀರ್ ಒಂದ್ ದಿವ್ಸೂ ಬರ್ಲಿಲ್ರಿ, 7 ವರ್ಷ ಆಯ್ತು ಜಲಕುಂಬ ಕಟ್ಟ್ರಿ, ಇಲ್ಲಿ ಶೌಚಾಲಯ ಕಡಿಯಾರ್ರಿ, ಶೌಚಾಲಯ ನೀರ್ ಇರ್ಲಾರ್ದು ಶೌಚಾಲಯ ಅಂಜಾನ್ ಇರ್ತದ್ರಿ, ರಕ್ಕ ಬೇಕಾದ್ರೆ ನಾಲ್ಕು ತಕ್ಕೊಂಡ್ ಹೋಗ್ಬಿಡವ್ರಿ, ಬಸ್ ಸ್ಟ್ಯಾಂಡ್ ರೀ, ಆ ಬಸ್ ಸ್ಟ್ಯಾಂಡ್ ದಾಗ ಒಳಗೆ ಯಾರು ಕುಂದಾಗಿಲ್ರಿ, ಆ ಟೈಪ್ ಬಸ್ ಸ್ಟ್ಯಾಂಡ್ ಆಗಿತ್ರಿ, 100 ಲಕ್ಷ ರೂಪಾಯಿ ಖರ್ಚು ಆಯ್ತು, ಅದ್ಭುತ ಎಲ್ಲಾರು ಬಸ್ ಸ್ಟ್ಯಾಂಡ್ ನವೀಕರಣ ಮಾಡಿಲ್ರಿ, ಹಂಗ ಬಿಡಿ ಬಸ್ ಸ್ಟ್ಯಾಂಡ್ ಗೆ ಅದ ಟೈಪ್ ಆಗಿತ್ತದ್ರಿ, ಈ ಕಡೆ ಒತ್ತ ಎಲ್ಲಾರಿಗೆ ಮುಂದ್ರಿ, ನಮ್ಮ ಕರೆಂಟ್ ಬರ್ತದ್ರಿ, ಕರೆಂಟ್ ಎಂದ ಕರೆಂಟ್ ಬಾ ಅಂತ ಹಂಗಂದ ತಾರದವ್ರಿ, ಅವ್ ತಾರ ಚೇಂಜ್ ಆಗಿಲ್ರಿ, ನಿನ್ನೆ ಮೇಘಾಳಿ ಕಟ್ ಆಗಿ ಬಿಡತ್ರಿ ನಮ್ಮಲ್ಲಿ,
ಯಾರ ಬಡಾಸಕರು ಸಾಯುವಂತ ಪರಿಸ್ಥಿತಿ ಇದೆ. ಹಲೋ, ನಿಮ್ ಹೆಸರು ಏನಂದ್ರಿ? ಸುನಿಲ್ ಪಾಟೀಲ್ ಅಂತ ಹೇಳಿ. ಸುನಿಲ್ ಪಾಟೀಲ್ ರೇ, ಈಗ ನಿಮ್ ಊರಲ್ಲಿ ಎಷ್ಟು ಜನಸಂಖ್ಯೆ ಇದೆ? ನಮ್ದು 150,000. ಈಗ ನಿಮ್ಮೂರಲ್ಲಿ ಯಾವ ಯಾವ ಸಮುದಾಯಗಳಿದಾವೆ? ನಮ್ಮಲ್ಲಿ ಎಲ್ಲ ಸಮುದಾಯಗಳು, ಬ್ಯಾಡ್ರ ಕ್ಲಟ್. ಎಲ್ಲಾ ಸಮುದಾಯಗಳು. ಈಗ ನಿಮ್ಮೂರಿನ ಅಭಿವೃದ್ಧಿ ಕಾರ್ಯಗಳಿಗೆ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ವಹಿಸೋದಕ್ಕೆ ಪ್ರಮುಖವಾದ ಕಾರಣ ಏನು? 20 ವರ್ಷಗಳಿಂದ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಿ, ಯಾಕೆ ಮಾಡಿಲ್ಲ? ಅವ್ರಿಗೇನು ಹುಚ್ಚಿಡ್ತ ಯಾಕೆ ಮಾಡಿಲ್ಲ? ಅದ ಯಾರ ನಮಗೆ ಕೇಳತೈತ್ರಿ? ಏನಾಗೈತ್ರಿ 50 ವರ್ಷ ಐತಿ? ಎಂದ ಮಂಡಲ ಪಂಚಾಯತ್ ಗ್ರಾಮ ಪಂಚಾಯತ್ ಆಗೈತ್ರಿ ಸರ್? ಅಂದಿಂದ ಲಿಂಗಾಯತ್ರ ಕೈಯಾಗ ರಾಜಕಾರಣ ಬಂದ್ರಿ. ಅವ್ರು ನಮ್ ಸುರೂಬ್ರ ಮಂಡಿ ಅಂತ ಒಂದ್ ದಗದ ಮನೆ ಅಲ್ರಿ ಅವ್ರ ಪಂಚಾಯತ್ ಆಗ್ರಿ. ಇಲ್ಲವನ್ನು ಪರ್ಫೆಕ್ಟ್ ಬಂದ್ ನೋಡ್ರಿ, ಊರ್ ಬೆಡ್ಡಾಗೈತ್ರಿ. ಅನ್ನ ಇತರ ಆಗ್ಬಿಟ್ಟು ಹಾಕಲ್ರಿ, ನಮ್ದು ಊರ್ ಬೆಡ್ಡ ಸಾಲಿಮೆಂಟ್ ಆಗ್ರಿ. 50 ವರ್ಷ ನೀರಿನ ಟ್ಯಾಂಕ್ ಹಚ್ಚಿಸ್ರಿ, ಅದಕ್ಕೆ ಒಂದು ಇದನ್ನು ಗೊತ್ತಿಲ್ಲ. 50 ವರ್ಷ ಆಗ್ಬಿಡ್ತು ಅರ್ಧ ಪ್ರತಿಶತ ಟ್ಯಾಂಕ್ ಅಂತ ನೀರಿನ ಟ್ಯಾಂಕ್. ಅಲ್ಲ 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 ಅಲ್ಲ, ಈಗ ಜಾತಿ ಅಲ್ಲಿ ಜಾತಿ ರಾಜಕಾರಣ ಮಾಡಲಾಗ್ತಿದೆ ಅನ್ನೋದ್ ನಿಮ್ಮ ಆರೋಪ? ಹಾ, ನಮ್ಮ ಆರೋಪ ಅದ ರೀ. ಎಲ್ಲಾ ಕಡೆ ಆಗೈತಿ. ಎಸ್ ಓನ್ಯಾಗ ಇಲ್ಲಿಂದ 1 ಕಿಲೋಮೀಟರ್ ಕ್ರಾಸ್ ಆತ್ರಿ, ಮೀಟರ್ ಕ್ರಾಸ್ ರೀ. ಅಲ್ಲಿ ಹೋಗಿ ನೀರನ್ನ ತೋರಿಸ್ಕರ. ಈಗ ನಿಮ್ಮೂರಲ್ಲಿ ಒಂದ್ ಗ್ರಾಮ ಪಂಚಾಯತ್ ಇದೆಯಲ್ವಾ? ಗ್ರಾಮ ಪಂಚಾಯತ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ಒಬ್ರು ಇರ್ತಾರೆ ಅಲ್ವಾ? ಗ್ರಾಮ ಪಂಚಾಯತ್ ಅಧ್ಯಕ್ಷ ಇರ್ತಾರಲ್ವಾ? ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ಬಗ್ಗೆ ಏನ್ ಹೇಳ್ತಾರೆ? ನೀವು ನಮ್ಮೂರಿನ ಅಭಿವೃದ್ಧಿಗೆ ಕೆಲಸ ಕಾರ್ಯಗಳನ್ನ ಮಾಡಿ ಅಂತ ನೀವು ಕೇಳಿದಾಗ ಅವ್ರ ಏನ್ ಹೇಳ್ತಾರೆ? ಅವ್ರು ಈಗ ಬಜೆಟ್ ಎಲ್ಲ 13-14 ಇರಕ್ಕೆಲ್ಲ ಬರೀ ಇದನ್ನೇ ಆತಾರ್ರಿ, ಹೋತಾರ್ರಿ. ಮತ್ ಇಲೆಕ್ಷನ್ ಬರ್ತಾರ್ರಿ, ಇಲೆಕ್ಷನ್ ಬಂದಾಕೆಲ್ಲ ಮಾಡ್ಲತ್ತಾರ್ರಿ, ಹೋಗಿ ಬರ್ತಾರ್ರಿ. ಮೈನ್ ಇಲೆಕ್ಷನ್ ಇತ್ತು, MLA ಇಲೆಕ್ಷನ್ ಇತ್ತಾಗ ಹಿಡ್ತವ್ರ ಅವ್ರನ್ನ. ಒಂದು ಆರೋಪ ಕೇಳಿ ಬಂದಿದ್ದು ನಿಮ್ಮಿಂದಲೇ ಅಂದ್ರೆ, ನೀವು ಈಗ ಇರುವಂತ MLAಗೆ ಮತ ಹಾಕಿಲ್ಲ ಗ್ರಾಮದ ಜನರು ಅಂತೇಳಿ ಉದ್ದೇಶಪೂರ್ವಕವಾಗಿ ಆ ಗ್ರಾಮದ ಅಭಿವೃದ್ಧಿ ಕಾರ್ಯಗಳನ್ನ ತಡೆ ಹಿಡಿಯಲಾಗಿದೆ ಅನ್ನುವಂಥದ್ದು, ಇದು ನಿಜನಾ? ಮತ್ ಅದೇ ಟೈಪ್ ಮಾಡತಾರ ಅವ್ರು ಸತತ. ಈಗ ಹೆಚ್ಚು ನೋಡ್ರಿ, ಜಡ್ತಿಗೆ ಹೆಚ್ಚು ಐತ್ರಿ ನಮ್ಮಲ್ಲಿ ಮೂತಿ ಅಂತೇಳಿ. ಅವ್ರು ಇನ್ನೊಂದು ಹೋಗಿ ಎಷ್ಟು ಕೆರೆ ಇದ್ರಿ ಅಂತ ಗಡಿ ಬಟ್ಟದ ಎಷ್ಟು ಜನಂಗ್ ಹಾಕ್ಲಿಲ್ಲ ಅಂದ್ರೆ, 2 ಬೋರ್ ಹೊಡೆದ ಕಿಸನ್ ಅವ್ರಿಗೆ ಟ್ಯಾಂಕ್ ಐತಿ. ನಮ್ಮನ್ ಬಾಯಕ್ ಕಿಸನ್ ಅಲ್ಲಿ ಹೋಗಿ ಬಟ್ರ ಇದನ್ನ ಮಾಡ್ರಿ ಹೊರತು ಇಲ್ಲಿ ನಾವ್ ಇನ್ನೊಂದು ಒಂದ್ ದೀಪ ದೇವಸ್ಥಾನ ಇಲ್ಲ ಅಂತ ಇಲ್ಲಿ ಏನ್ ಮಾಡಿದವ್ರು ನಾವು ಸರ್? ಅಲ್ರಿ, ನೀವು ಏನ್ ಮಾಡ್ಬೇಕು ಅಂದ್ರೆ, ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತರಬೇಕು. ಗ್ರಾಮ ಪಂಚಾಯತ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ಸರ್, ಅಧ್ಯಕ್ಷರಿಗೆ ಎಲ್ಲರಿಗೆ ತಂದು ಬರ್ಕೊಂಡ್ ಇದಕ್ ಬಂದವ್ರಿ. ನಾವಂದ್ರೆ ನಾವು ನಮ್ ಗೊತ್ತಿಗೆ, ನಾನು ಮಾಜಿ ಗ್ರಾಮ ಪಂಚಾಯತ್ ಮೆಂಬರ್ ಸರ್. ನೋಡಿ, ನಿಮ್ಗೆಲ್ಲ ಗೊತ್ತಿದೆ. ಒಂದ್ ಕೆಲಸ ಮಾಡಿ, ಈಗ ಆ ಗ್ರಾಮ ಪಂಚಾಯತ್ಗೆ ನುಗ್ಗಿ ಹೇಳ್ತೀನಿ, ಕೆಲಸ ಮಾಡ್ಲಿಲ್ಲ ಅಂದ್ರೆ ಅವ್ರ ಏನ್ ಮಾಡ್ತಾರೆ? ಹೋಗಿ ಅವ್ರ ಮನೆಗೆ ಸೇರ್ಕೊಳ್ಳಿ, ಕುತ್ಕೊಳ್ಳಿ, ಅವ್ರ ಮನೆಗೆ ಕುತ್ಕೊಳ್ಳಿ. ಅಧಿಕಾರಿಗಳ ಮನೆಗೆ ಹೋಗಿ ಹೇಳ್ತೀನಿ, ಒಂದ್ ಊರಿನ ಅಭಿವೃದ್ಧಿ ಮಾಡಕ್ ಆಗಲ್ಲ ಅಂದ್ಮೇಲೆ ಗ್ರಾಮ ಪಂಚಾಯತಿ ಯಾಕೆ ಬೇಕು? ಬೇಕಾ ನಮ್ಗೆ? ನಾನ 2009 ಪಂಚಾಯತ್ ಆಗಿದ್ದಾಗ ರೀ, 1 ಲಕ್ಷ ಗಟ್ರ ಐಕೆ ಅಂತ ಸಂಬರ್ ಕೊಟ್ರಿ. ಅದ್ರ ಮುಂದೆ ಮತ್ತೆ ಬಜೆಟ್ ನಾಗ 1 ಲಕ್ಷ ಸೀಟ್ ಬಂದಿದ್ರಿ. ನಾವು ಕುರ್ಚಿ ಮೇಲೆ ತೊಗೊಂಡಿದ್ದೆ, ಹೊಸ ಮತ್ತೆ ಬಂದ್ರಿ. ಪಾಟೀಲ್ರೇ, ಇವ್ರು ನಿಮ್ಮ ಎಲ್ಲಾ ಸೌಮ್ಯವಾದ ಮಾತುಗಳಿಗೆ ಜಗ್ಗೋರಲ್ಲ ಬಗ್ಗೋರಲ್ಲ. ಜನಪ್ರತಿನಿಧಿಗಳು ಮತ್ತೆ ಅಧಿಕಾರಿಗಳು ಇವರೆಲ್ಲ ಹಾಗೇನೆ, ಅಲ್ಲಿ ರಾಜಕೀಯ ಮೇಲಾಟಗಳಿರ್ತವೆ. ಆಮೇಲೆ ಅವ್ರಿಗೆ ಯಾವ ಭಾಗಕ್ಕೆ ಹೆಚ್ಚು ಎಷ್ಟು ಹಣ ಹಾಕ್ಬೇಕು, ಎಲ್ಲ ಹಾಕಿದ್ರೆ ನಮ್ಗೆ ಓಟ್ ಬರ್ತವೆ, ಹಿಂಗೆಲ್ಲ ಯೋಚನೆ ಮಾಡಿರ್ತಾರೆ. ನೀವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತನ್ನಿ, ನುಗ್ಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಅವ್ರಿಗೆ ಗಮನಕ್ಕೆ ತನ್ನಿ, ಪ್ರತಿಭಟನೆ ಮಾಡಿ, ಮಾಡೋವರೆಗೂ ಬಿಡಕ್ ಹೋಗ್ಬಿಡಿ, ಸದನದಲ್ಲಿ ಚರ್ಚೆ ಆಗ್ಬೇಕು. ಶಾಸಕರ ಗಮನಕ್ಕೆ ತನ್ನಿ, ಶಾಸಕರ ಮನೆ ಮುಂದೆ ಪ್ರತಿಭಟನೆ ಮಾಡಿ. ನೀವ್ಯಾಕೆ ತಾರತಮ್ಯ ಮಾಡ್ತಾ ಇದೀವಿ, ನಾವು ಕೂಡ ನಿಮ್ಮ ಕ್ಷೇತ್ರಕ್ಕೆ ಒಳಪಟ್ಟಿದೀವಿ ಅಂದ್ಮೇಲೆ ನೀವ್ ಯಾಕೆ ನಮ್ಮ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತೇಳಿ ಅವ್ರ ಮನೆ ಮುಂದೆ ಹೋಗಿ ಕುತ್ಕೊಳ್ಳಿ ಹೇಳ್ತೀನಿ. ಯಾರ ಬಂದು ಸ್ಪಂದನೆ ಮಾಡ್ಯಾರ ಅಂತ ಹೇಳಿ ಈಗ ನಾವು ಚಾನಲ್ ಬಂದ್ ಮಾಡ್ಯಾವ್ರೆ. ಇದಕ್ಕೂ ಸ್ಪಂದನೆ ಮಾಡ್ಲಿಲ್ಲ ಅಂದ್ರೆ ನಾವು ಮುಸ್ಲಿಂ ಆಗಿ ಅದನ್ನ ಮಾಡೋದು. ನಮ್ಮ ಪ್ರಯತ್ನವನ್ನ ನಾವು ಮಾಡೇ ಮಾಡ್ತೀವಿ, ನೋಡೋಣ. ಶಾಸಕರ ಹತ್ರ ಮಾತಾಡೋ ಪ್ರಯತ್ನ ಮಾಡ್ತೀವಿ. ಇವರು ಅದೇ ಹೇಳ್ತೀನಲ್ಲ, ಅಧಿಕಾರ ಶಾಹಿ ಹಾಗೆ ಇವರು ಸೌಮ್ಯವಾದ ಮಾತುಗಳಿಗೆ ಅಥವಾ ತುಂಬಾ ನಾಜೂಕಾಗಿ ದಯಮಾಡಿ ನಮ್ಮ ಕೆಲಸವನ್ನ ಮಾಡ್ಕೊಡಿ ಅಂದ್ರೆ ಕೇಳುವಂತ ಸೂಕ್ಷ್ಮತೆ ಸಂವೇದನೆ ಇವರಲ್ಲಿ ಇಲ್ಲ. ಇವ್ರಿಗೆ ಏನಿದ್ರು ಕೇಳುವ ರೀತಿಯಲ್ಲೇ ಕೇಳಬೇಕು. ನೀವು ಉತ್ತರ ಕರ್ನಾಟಕ ಮಂದಿ ಇದ್ದೀರಿ, ಕೇಳೋ ರೀತಿಯಲ್ಲಿ ಕೇಳಿ, ರಗಡ ಕೇಳಿ. ಹಾಗಾಗಿ ನೋಡೋಣ, ನಾವು ಪ್ರತಿಬಿಂಬಿಸ್ತೀವಿ ಈ ಸಮಸ್ಯೆ ಬಗ್ಗೆ, ನಾವು ಬಿಡಲ್ಲ, ನೀವು ಸಹಾಯ ಮಾಡ್ತೀವಿ. ಕೇಳ್ರಿ ಕೇಳ್ರಿ, ಅಲ್ಲಿ ಮಾತಾಡದಿಂದ ಕೇಳ್ರಿ, ಇಲ್ಲಿ ಕೇಳ್ರಿ, ಮೊದ್ಲು ಗಮನ ಕೊಡಲ್ಲ ನಮ್ ಜನಗಳೇ ಹಾಗೆ ಕೇಳಿ, ಫಸ್ಟ್ ಕೇಳಿ. ಅದೇ ಇರುತ್ತೆ,
ಅದಿದ್ದಿರುತ್ತೆ. ನೀವು ಮೊದಲು ನಿಮ್ಮೂರಿನ ಎಲ್ಲಾ ಜನರು ಸಂಘಟಿತರಾಗಿ ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿನ ಅಧ್ಯಕ್ಷರಿಗೆ ಇನ್ನೊಂದ್ಸಲಿ ಮನವಿ ಕೊಡಿ. ಮನವಿ ಕೊಟ್ಟ ನಂತರ ಮೇಲಾಧಿಕಾರಿಗಳ ಗಮನಕ್ಕೆ ತನ್ನಿ, ಆಮೇಲೆ ಶಾಸಕರ ಮನೆ ಮುಂದೆ ಹೋಗಿ ಕೂತ್ಕೊಳ್ಳಿ, ಆಮೇಲೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತನ್ನಿ. ಇಷ್ಟೆಲ್ಲ ಆದ್ರೂ ಮಾಡಲಿಲ್ಲ ಅಂದ್ರೆ ನೋಡೋಣ ಅದು ಬೇರೆ ರೀತಿಯಲ್ಲಿ ಹೇಗೆ ಮಾಡ್ಬೋದು, ಮತ್ತೆ ಇದನ್ನ ಯಾವ ಮಟ್ಟದಲ್ಲಿ ಮತ್ತೆ ಪ್ರತಿಬಿಂಬಿಸ್ಬೋದು ಅನ್ನೋದನ್ನ ನೋಡೋಣ. ನಿಮಗೆ ಜಯ ಆಗ್ಲಿ ಅಥವಾ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಸಿಗ್ಲಿ ಅಂತೇಳಿ ನಾವು ಕೂಡ ಆಶಿಸ್ತೀವಿ. ಎಸ್, ಧನ್ಯವಾದಗಳು ಸುನಿಲ್ ಅವರೇ. ಎಸ್ ಸರ್, ಇವಾಗ ತಾನೇ ಹೇಳಿದ್ರು ಸುನಿಲ್ ಅವರು, ಒಂದಲ್ಲ ಎರಡಲ್ಲ ಎಷ್ಟೋ ಸಮಸ್ಯೆಗಳ ಆಗ್ರಹ ಆಗುಬಿಟ್ಟಿದೆ ಗ್ರಾಮ. ಇದಕ್ಕೆ ಮುತ್ತಿ ಸಿಗೋದಾದ್ರೂ ಯಾವಾಗ? ಅವ್ರು ಹೇಳ್ತಿದ್ದಾರೆ ನೀರಿನ ವ್ಯವಸ್ಥೆ ಇಲ್ಲ, 6 ವರ್ಷಗಳಿಂದ ಪೈಪ್ ಲೈನ್ ಬೇರೆ ಹೋಗ್ಬಿಟ್ಟಿದೆ, ಆ ನೀರು ಅಲ್ಲೇ ನಿಂತ್ಕೋಬಿಟ್ಟು ಗಬ್ಬು ವಾಸನೆ ಬರ್ತಿದೆ, ಇದರಿಂದ ಸಾಂಕ್ರಾಮಿಕ ರೋಗ ಹರಡುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗಿದೆ ಅಂತೆಲ್ಲ ಹೇಳಿದ್ದಾರೆ. ಇದು ಹಂಗಾದ್ರೆ ಇದಕ್ಕೆ ಮುಕ್ತಿನೇ ಸಿಗಲ್ವಾ? ಮುಕ್ತಿ ಅಲ್ಲ, ಪರಿಹಾರ ನೋಡಿ, ಸಮಸ್ಯೆನೂ ಅಲ್ಲೇ ಇದೆ, ಪರಿಹಾರವೂ ಅಲ್ಲೇ ಇದೆ. ಈಗ ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಭಾಗದ ಸಮಸ್ಯೆಗಳಿಗೆ ಮತ್ತು ಗ್ರಾಮೀಣ ಭಾಗದ ಅಭ್ಯುದಯಕ್ಕೋಸ್ಕರ ಗ್ರಾಮ ಪಂಚಾಯತಿನ ಮಾಡಿರುವಂತಹದ್ದು. ಗ್ರಾಮ ಪಂಚಾಯತಿಗೆ ಒಂದು ಕಾಯ್ದೆನ ಮಾಡಿ ಗ್ರಾಮ ಪಂಚಾಯತಿಗೆ ಒಂದು ಅಧಿಕಾರಗಳನ್ನು ಕೊಟ್ಟು ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು, ಆಮೇಲೆ PDO ಅಧಿಕಾರಿಗಳು ಮತ್ತು ಅವ್ರ ಮೇಲೆ ಬೇರೆ ಬೇರೆ ಅಧಿಕಾರಿಗಳು ಎಲ್ಲ ಬರ್ತಾರೆ. ಯಾಕೆ ಅಂದರೆ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಗ್ರಾಮಗಳನ್ನು ಅಭಿವೃದ್ಧಿಪಡಿಸುವಂಥದ್ದು, ಅಲ್ಲಿ ಮೂಲಭೂತ ಸೌಲಭ್ಯಗಳು ಸಮಸ್ಯೆ ಕಂಡು ಬಂದರೆ ಅದನ್ನು ಹೇಗೆ ಮಾಡಬೇಕು, ಸರ್ಕಾರದ ವತಿಯಿಂದ ಹಣವನ್ನು ತರಿಸಿಕೊಂಡು ಜನಗಳಿಗೆ ತೊಂದರೆಯಾಗದಂತೆ ಅಭಿವೃದ್ಧಿ ಕಾರ್ಯಗಳನ್ನು ಹೇಗೆ ಮಾಡಬೇಕು ಅಂತೇಳಿದ್ರೆ ಗ್ರಾಮ ಪಂಚಾಯತಿ ಇರ್ಬೋದು. ಇವರು ಗ್ರಾಮ ಪಂಚಾಯತಿಯಲ್ಲಿರುವಂಥ ಮಹಾನ್ ನಾಯಕರುಗಳು ರಾಜಕೀಯ ಮೇಲಾಟ ಮಾಡಿಕೊಂಡು ಗ್ರಾಮಗಳನ್ನು ಕಡೆಗಣಿಸಿದ್ರೆ ಹಿಂಗೆ ಆಗೋದು. ಇವರಿಗೆ ನಿಜವಾಗ್ಲೂ ಗ್ರಾಮಗಳನ್ನು ಬದಲಾಯಿಸಬೇಕು, ನಿಜವಾಗ್ಲೂ ನನ್ನ ಸಮಾಜ ಸೇವೆ ಮಾಡಬೇಕು ಅನ್ನೋದಾದರೆ ಯಾವ ಸಮಸ್ಯೆಗಳು, ಅವರು ಎಲ್ಲ ಸಮಸ್ಯೆಗಳು ಬಗೆಹರಿತವೆ. ಆದರೆ ಇವರಿಗೆ ರಾಜಕೀಯ ಮೇಲಾಟಗಳಾಗುತ್ತವೆ. ಹಾಗಾಗಿ ಗ್ರಾಮದ ಜನರು ಎಚ್ಚೆತ್ತುಕೋಬೇಕು, ಹೋಗಿ ಕೇಳಬೇಕು, ನಿನ್ನ ಕೆಲಸ ಏನು, ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದೆಯಾ, ನಿನ್ನ ಕೆಲಸ ಏನು, ಗ್ರಾಮ ಪಂಚಾಯತಿ ಸದಸ್ಯ ಆದ್ಮೇಲೆ ನಿನ್ನ ಕೆಲಸ ಏನು, ಮಾಡಿಕೊಡು, ಯಾಕೆ ಮಾಡ್ಕೊಡಲ್ಲ, ಏನು ಓಟ್ ಹಾಕಿರೋದೆ ಸುಮ್ಮನೆನಾ, ಕೇಳಬೇಕು, ಹೋಗಿ ಕೇಳಬೇಕು. ಅದಕ್ಕೂ ಜಗ್ಲಿಲ್ಲ ಅಂದರೆ ಪತ್ರ ಬರೀಬೇಕು, ಅದಕ್ಕೂ ಜಗ್ಲಿಲ್ಲ ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳು ಮೇಲಧಿಕಾರಿಗಳು ಅವ್ರಿಗೊಂದು ದೂರು ಕೊಡಬೇಕು. ನಮ್ಮ ಗ್ರಾಮ ಪಂಚಾಯತಿಯಲ್ಲಿರುವಂಥ ಅಧಿಕಾರಿಗಳು ಅಥವಾ ಏನು ಜನಪ್ರತಿನಿಧಿಯಾಗಿರುವಂಥ ಅಧ್ಯಕ್ಷರು ಕೆಲಸ ಮಾಡ್ತಾ ಇಲ್ಲ, ಸೊ ನೋಡಿ ನೀವಾದರೂ ಇದ್ರ ಬಗ್ಗೆ ಗಮನ ಹರಿಸಿ ಅಂತ ದೂರು ಕೊಡಬೇಕು. ಅದನ್ನ ಮಾಡಬೇಕು ಪ್ರಯತ್ನ ಪಟ್ಟು. ಇಲ್ಲ ನಮ್ಮೂರಿಗೆ ಏನೂ ಆಗಲಿಲ್ಲ, ನಮ್ಮೂರಿಗೆ ಏನೂ ಆಗಲಿಲ್ಲ ಅಂದರೆ ಏನೂ ಆಗಲ್ಲ. ಯಾಕೆಂದರೆ ಅವರು ನೋಡಿರ್ತಾರೆ, ಇವರು ಏನು ಬಾಯಿ ಬಡ್ಕೋತಾರೆ ಅಷ್ಟೇ, ಇನ್ನೇನು ಮಾಡ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ನಾವು ದಿಟ್ಟ ಹೆಜ್ಜೆಗಳನ್ನು ಇಟ್ಟು ನಮ್ಮ ಊರಿನ ಸಮಸ್ಯೆಗೆ ನೀನು ಸ್ಪಂದಿಸ್ತಾ ಇದ್ರೆ ನೀನು ಯಾಕೆ ಇದ್ದೀರಿ ಅಂತ ಕೇಳಬೇಕು. ಅವನಿರೋದೇ ನಮ್ಮ ಕೆಲಸ ಮಾಡೋಕ್ಕೆ, ಅವ್ರಿರೋದೇ ನಮ್ಮ ಕೆಲಸ ಮಾಡೋಕ್ಕೆ. ನಾವು ಆಯ್ಕೆ ಮಾಡೋದೇನಲ್ಲಿ ಏನು ಅಲ್ಲಿ ಎಲ್ಲೆಲ್ಲೋ ಸುತ್ತರಿಯೋದಕ್ಕಲ್ಲ, ರಾಜಕೀಯ ಮಾಡೋದಕ್ಕಲ್ಲ. ನಮ್ಮ ಜನರು ಪ್ರಜ್ಞಾವಂತರಾಗಿ ಜನಪ್ರತಿನಿಧಿಗಳನ್ನು ಕೇಳುವ ರೀತಿಯಲ್ಲಿ, ನಾನು ಹೇಳಿ ಅವ್ರನ್ನ ಇಟ್ಕೊಂಡು ಕಪಾಳ ಕೊಡಿರಿ ಅಂತ ಹೇಳ್ತಾ ಇಲ್ಲ, ಕೇಳುವ ರೀತಿಯಲ್ಲಿ ಕೇಳಿದ್ರೆ ಅವ್ರಿಗೊಂದು ಭಯ ಇರುತ್ತೆ. ಇಲ್ಲಪ್ಪ, ಜನ ಪ್ರಶ್ನೆ ಮಾಡೋದನ್ನ ಕಲ್ತಿದ್ದಾರೆ, ನಾನು ಕೆಲಸ ಮಾಡದೇ ಇದ್ರೆ ಊರಿನೊಳಕ್ಕೂ ಬಿಟ್ಕೊಳ್ಳೋದಿಲ್ಲ, ಮತ್ತೆ ನನಗೆ ಮುಂದಿನ ದಿನದಲ್ಲಿ ದೊಡ್ಡ ಆಘಾತ ಕಾದಿದೆ ಅಂತೇಳಿ ಒಂದು ಭಯದಿಂದ ಕೆಲಸ ಮಾಡ್ತಾರೆ. ನಮ್ಮ ಜನ ಇದನ್ನ ಮಾಡಲ್ಲ, ಎಲ್ಲೋ ಒಂದ್ ಕೂಗಾಡ್ತಾರೆ ಹಂಗಂತೇಳಿ ಅವ್ರಿಗೊಂದು ದುಡ್ಡು ಕೊಟ್ಬಿಟ್ರೆ ಸುಮ್ಮನಾಗ್ಬಿಡ್ತಾರೆ. ಎಸ್ ಸರ್ ಚರ್ಚೆ ಮುಂದುವರಿಸಿ. ಏನು, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಬಿರಡಿ ಗ್ರಾಮದಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಿಲ್ಲ ಅಂತ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಹೇಳಿ ಸರ್. ಹೇಳಿ ಸರ್, ಕೇಳಿಸ್ತಾ ಇದ್ದ ಸರ್? ನಮಸ್ಕಾರ ಸರ್, ನಮಸ್ತೆ. ಈಗ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಬಿರಡಿ ಅನ್ನೋ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯಗಳೇ ಇಲ್ಲ ಅಂತೇಳಿ ಕೇಳಿಸ್ತಾ ಇದೆಯಾ? ಮೂಲಭೂತ ಸೌಲಭ್ಯಗಳೇ ಇಲ್ಲ ಅಂತೇಳಿ ಆ ಊರಿನ ಜನರು ಪರಿತಪಿಸ್ತಾ ಇದಾರೆ. ಇದ್ರ ಬಗ್ಗೆ ನಿಮಗೆ ಗಮನಕ್ಕೆ ಬಂದಿದೆಯಾ? ಈ ಗ್ರಾಮದ ಪರಿಚಯ ಇದೆಯಾ ಸರ್ ನಿಮಗೆ? ನಮ್ಮ ತಾಲೂಕು ಐತೆ ಸರ್, ಗ್ರಾಮ ಪಂಚಾಯತ್ ಬಿಡಿ ಕುಂಬಾರ ಪಿಡಿಯೋ ವಿಚಾರದಲ್ಲಿ. ಈಗ ಆ ಊರಿನ ಪರಿಸ್ಥಿತಿ ಗೊತ್ತಿದೆಯಾ ನಿಮ್ಗೆ? ಆ ಊರಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಏನಾದ್ರು ಮಾಹಿತಿ ಇದೆಯಾ ನಿಮ್ಗೆ, ನಿಮ್ ಗಮನಕ್ಕೆ ಬಂದಿದ್ಯಾ? ಬಂದಿದೆಯಲ್ಲ ಸರ್. ಈಗ ಏನ್ ಮಾಡ್ಬೇಕು ಈಗ ಹೇಳಿ ಸರ್, ನೀವೇ ಹೇಳ್ಬೇಕು ಆ ಊರನ್ನ ಏನ್ ಮಾಡ್ಬೇಕು ಹೇಳಿ ನೋಡೋಣ. ಯೋಚನೆ ಮಾಡಿ, ನೀವೇ ಯೋಚನೆ ಮಾಡಿ, ಆ ಗ್ರಾಮದಲ್ಲಿ ನೀವೇ ವಾಸ ಮಾಡುವಂತದ್ರೆ ನಿಮ್ಗೆ ಎಷ್ಟು ಬೇಜಾರಾಗ್ತಿತ್ತೋ, ಸಿಟ್ಟು ಬರ್ತಿತ್ತೋ, ಈ ಅಧಿಕಾರಿಗಳು ಜನಪ್ರತಿನಿಧಿಗಳು ಇಟ್ಕೊಂಡು ನೀವೇ ಹೋಗಿ ಒಡೆದು ಬಿಸಾಕ್ತಾ ಇದ್ರೇನೋ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಸರ್. ಅಂದ್ರೆ 20 ವರ್ಷಗಳಿಂದ ಈ ರಾಜಕೀಯ ಮೇಲಾಟಗಳು ಮಾಡ್ಕೊಂಡು ಅವ್ರ ಯಾರೋ ಓಟ್ ಹಾಕಿಲ್ಲ ಅಂತೇಳಿ ಆ ಗ್ರಾಮವನ್ನ ಕಡೆಗಣಿಸೋದು, ಮತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಿರ್ಲಕ್ಷ್ಯ ಮಾಡುವಂತದ್ದು ಇಂಥದ್ದೆಲ್ಲ ಆದ್ರೆ ಅಧಿಕಾರಿಗಳ ನೀವೇ ಕ್ರಮ ತೆಗೆದುಕೊಳ್ತಿದ್ರೆ ಅವ್ರು ಏನ್ ಮಾಡ್ಬೇಕು ಹೇಳಿ ಸರ್, ನೀವೇ ಹೇಳಿ. ನೀವು ಮಾತಾಡ್ಬೇಡಿ ಸರ್, PDO ನೀವು ಮಾತಾಡಿದಾಗ ಆಯ್ತು, ಖಂಡಿತ ಮಾಡ್ತೀನಿ ಸರ್, ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ. ನೀವ್ ಒಂದ್ಸಲಿ ಭೇಟಿ ಕೊಡಿ, ಯಾಕಂದ್ರೆ ನಿಮ್ಗೆ ಸತ್ಯ ದರ್ಶನ. ಆಯ್ತು ಸರ್, ನೀವು ಸತ್ಯ ದರ್ಶನ ಮಾಡಿ ನಾವು ಹೋಗಿ. ಇದು
ಇದಾಗ್ಲಿಲ್ಲ ಅಂದ್ರೆ ನಾವು ನೇರವಾಗಿ ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತಂದು ಇದು ಸದನದಲ್ಲಿ ಪ್ರಸ್ತಾಪ ಆಗೋಗಿ ಮಾಡುವಂತ ಒಂದು ಚಿಂತನೆ ನಡೆಸಿದ್ವಿ. ಹಾಗಾಗಿ ಇದನ್ನು ತುಂಬಾ ಗಂಭೀರವಾಗಿ ನೀವು ಪರಿಗಣಿಸಬೇಕು. ಭೇಟಿ ನೀಡಿ ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಯಾಕೆ ಕೆಲಸ ಮಾಡ್ತಾ ಇಲ್ಲ ಮತ್ತೆ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಯಾಕೆ ಗಮನ ಹರಿಸಿಲ್ಲ ಅನ್ನೋದನ್ನ ನೀವು ಕೇಳಿ ಸರ್. ನೀವು ಕೇಳದೆ ಇದ್ರೆ ಮೇಲಾಧಿಕಾರಿಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅಂತೇಳಿ ನಾವು ಸರ್ಕಾರದ ಗಮನಕ್ಕೆ ತಂದೆ ತರ್ತೀವಿ ಅನ್ನುವಂತ ಇದು ಒತ್ತಾಯ ಪೂರ್ವಕವಾದ ಮನವಿ ಮತ್ತೆ ಆಗ್ರಹ. ಇಲ್ಲ ಇಲ್ಲ ಸರ್, ನಮ್ಮ ಆಡಳಿತ ಇವತ್ತು ವಿಸಿಟ್ ಮಾಡಿ ಹೋಗಿ ಅದೆಲ್ಲ ಏನ್ ಪರಿಸ್ಥಿತಿ ನೋಡಿ ಎಲ್ಲ ರಿಪೋರ್ಟ್ ಮಾಡಿ ಸುಧಾರಣೆ ಮಾಡಕ್ ಪ್ರಯತ್ನ ಮಾಡ್ತಿದ್ದೀವಿ. ನಿಮ್ಮ ಗಮನಕ್ಕೆ ನೀವು ಒಂಥರ ಈ ಕಾರ್ಯಕ್ರಮ ನಿಮ್ಗೆ ವಿಜಲ್ಸ್ ಅನ್ನ ಪೂಟೆಯನ್ನ ಕಲ್ಸಿಕೊಡ್ತೀವಿ. ಒಂದು ಆ ಊರಲ್ಲಿ ಏನು ಚರಂಡಿಗಳಿರುವಂತದ್ದು ಮತ್ತೆ ಕುಡಿಯೋ ನೀರಿನ ಟ್ಯಾಂಕ್ ಸರಿ ಇಲ್ಲ ಮತ್ತೆ ಕೊಳಚೆ ಪ್ರದೇಶಗಳು ಮತ್ತೆ ಅಲ್ಲಿರುವಂತ ಶೌಚಾಲಯಗಳು ಕಟ್ಟಿದ್ದಾರೆ ಆದ್ರೆ ಅದನ್ನ ಬಳಸೋದಕ್ಕೆ ನೀರಿಲ್ಲ ಆಮೇಲೆ ಕರೆಂಟ್ ಇಲ್ಲ. ಹೀಗೆ ಒಂದ್ ರೀತಿ ಅದು ನಾವ್ ಎಂಥ ಜಗತ್ತಲ್ಲಿ ಇದೀವಿ ಸರ್, ಏನು ಡಿಜಿಟಲ್ ಯುಗ ಅಂತೀವಿ. ಈ ಒಂದು ಗ್ರಾಮ ನೋಡಿದ್ರೆ ನಮ್ಗೆ ನಿಜಕ್ಕೂ ಬೇಸರ ಆಗುತ್ತೆ, ಯಾರು ಬದುಕೋದಿಕ್ಕಾಗಲ್ಲ. ಹಾಗಾಗಿ ನೀವು ಇವೆಲ್ಲ ಸಮಸ್ಯೆಗಳನ್ನ ಪಟ್ಟಿ ಮಾಡ್ಕೊಂಡು ಈ ಕೂಡ್ಲೆ ನೀವು ಅಲ್ಲಿ ತೆರಳಿ ಸಮಸ್ಯೆಯನ್ನ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಬಗೆಹರಿಸೋದಕ್ಕೆ ಪ್ರಯತ್ನ ಪಡ್ಬೇಕು. ನಾವು ನಿಮ್ಮ ರಿಪೋರ್ಟರ್ ನಿಮ್ ಹಿಂದೆ ಬಿಡ್ತೀವಿ, ನೋಡೋಣ ನೀವು ಯಾವ ರೀತಿ ಮಿಂಚಿನ ವೇಗದಲ್ಲಿ ಕಾರ್ಯಾಚರಣೆ ಮಾಡ್ತೀರಿ ಅನ್ನೋದು. ಯಾಕಂದ್ರೆ ನಮ್ಗೆ ಜನಸಾಮಾನ್ಯರ ಗ್ರಾಮೀಣ ಭಾಗದ ಜನರ ಬದುಕು ಬದಲಾಗ್ಬೇಕು ಅನ್ನೋದಷ್ಟೇ ನಮಗೆ ಮುಖ್ಯ ಆಗಿರುತ್ತೆ. ಧನ್ಯವಾದಗಳು ಸರ್. ಎಸ್ ಸರ್, ಏನು ತನಗೆ ಮತ ನೀಡಿಲ್ಲ ಅನ್ನೋ ಕಾರಣಕ್ಕೆ ತನ್ನ ಸ್ವಾರ್ಥಕ್ಕೆ ಆ ಗ್ರಾಮದವ್ರನ್ನ ಬಲಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಅದೇ ರಾಜಕೀಯ ಅನ್ನೋದೇ ಒಂದ್ ರೀತಿ ಈಗಾಗಿದೆ ಅಂತೇಳಿ. ನನಗೆ ಮತ ನೀಡಿಲ್ಲ ಅಂದ್ರೆ ನಾನು ಫಸ್ಟ್ ಆಫ್ ಆಲ್ ಅದನ್ನೇ ಹೇಳಿದ್ದು, ಯಾವ ಗ್ರಾಮದಿಂದ ಎಷ್ಟು ಮತಗಳು ಬಂದಿದ್ದು ಅನ್ನೋದನ್ನ ತೋರಿಸುವಂತದ್ದೇ ವ್ಯವಸ್ಥೆ ಕಡಿಮೆ ಆಗ್ಬೇಕು. ಅದನ್ನ ಬಹಿರಂಗ ಪಡಿಸಬಾರ್ದು. ಆ ಗ್ರಾಮ ಒಟ್ಟು ಆ ಕ್ಷೇತ್ರದಿಂದ ಎಷ್ಟು ಮತಗಳು ಬಂದಿದ್ದೇವೆ ಅಷ್ಟು ಹೇಳ್ಬೇಕೇ ಹೊರತು ಈ ಘಟಕಗಳಲ್ಲಿ ಈ ಗ್ರಾಮದಿಂದ ಇಷ್ಟು ಮತ ಬಂದಿದೆ ಅಂತೇಳಿ ಗೊತ್ತಾದಾಗ ಅಲ್ಲಿ ನಿಜವಾದ ರಾಜಕೀಯ ದ್ವೇಷಗಳು ಶುರು ಆಗ್ತವೆ. ಇವ್ರು ನನಗೆ ವೋಟ್ ಹಾಕಿಲ್ಲ, ಇಲ್ಲ ಈ ಗ್ರಾಮ ನನಗೆ ಹೆಚ್ಚು ಮತ್ತೆ ಅವ್ರಿಗೆ ಇಷ್ಟ ಆಗಿಲ್ಲಪ್ಪ, ಏನ್ ಮಾಡ್ಬೇಕು, ಇಷ್ಟ ಆಗಿಲ್ಲ ಆದ್ರೂ ಅವ್ರು ಗೆದ್ರು ಹಂಗಂತೇಳಿ ಅವ್ರನ್ನ ಕಡೆಗಣಿಸ್ಬೇಕಾ? ಕಡೆಗಣಿಸುವಾಗಿಲ್ಲ. ನಿಮಗೆ ಅವ್ರು ಮತವನ್ನ ಹಾಕದಿದ್ರು ಕೂಡ ಅವರು ನಿಮ್ಮ ಭಾಗದ ನಿಮ್ಮ ಕ್ಷೇತ್ರದ ಜನತೆಯೇ. ನಿಮಗೆ ಅವರು MLA, ನಿಮಗೆ ಅವರು ಶಾಸಕರೇ. ಹಾಗಾಗಿ ನಿಮ್ಮ ವೈಯಕ್ತಿಕ ರಾಜಕೀಯ ದ್ವೇಷವನ್ನ ಪರಿಗಣಿಸಿ ಗ್ರಾಮದ ಜನರನ್ನ ಒಂದ್ ರೀತಿ ಉದ್ದೇಶಪೂರ್ವಕವಾಗಿ ಕಡೆಗಣಿಸೋದಿದೆಯಲ್ಲ ನಿಜಕ್ಕೂ ಅದು ಒಂದ್ ರೀತಿ ಪ್ರಜಾಪ್ರಭುತ್ವಕ್ಕೆ ಮಾರಕ. ನೀವು ಮಾಡಬೇಕಾಗಿರುವಂತಹ ನಿಮ್ಮಂತವ್ರೆ ಹೀಗ್ ಮಾಡಿದ್ರೆ ಅವ್ರು ನ್ಯಾಯ ಕೇಳುವಂತದ್ದು ಅಭಿವೃದ್ಧಿ ಕಾರ್ಯಗಳು ನಿರೀಕ್ಷೆ ಮಾಡೋದ್ರು ಯಾರ ಹತ್ರ? ಹಾಗಾಗಿ ಇಂಥದ್ದು ನಿಜಕ್ಕೂ ಇದು ಎಂಥ ಒಂದು ಮಾರಕವಾದ ಮತ್ತೆ ಎಂಥ ದ್ರೋಹದ ಕೆಲಸ ಅಂದ್ರೆ ತನ್ನ ಕಾರ್ಯಕ್ಕೆ ಮತ್ತೆ ತನ್ನ ಆತ್ಮಸಾಕ್ಷಿಗೆ ದ್ರೋಹ ಮಾಡುವಂತ ಕೆಲಸ. ತನಗೆ ಯಾರು ಮತ ಹಾಕಿಲ್ವೋ ಅವ್ರಿಗೆ ವಿಶೇಷ ಆದ್ಯತೆ ಕೊಡ್ಬೇಕು. ಹೋಗಿ ಕೇಳ್ಬೇಕು ನೀವು, ಅಥವಾ ಈ ಊರಿನ ಗ್ರಾಮದ ಜನರು ನನಗೆ ಮತ ಹಾಕಿಲ್ಲ ಅಂದ್ರೆ ಬಹುಶಃ ನನ್ನ ಮೇಲೆ ಯಾರು ನಿರೀಕ್ಷೆ ಇಟ್ಕೊಂಡಿಲ್ಲ. ಆ ಊರಿನ ಜನರ ನಿರೀಕ್ಷೆಯನ್ನ ಅಥವಾ ನಿರೀಕ್ಷೆಯನ್ನ ಸುಳ್ಳು ಮಾಡ್ಬೇಕು ಅಥವಾ ಅವರ ನನ್ನ ಬಗ್ಗೆ ಇರುವಂತ ತಪ್ಪು ಅಭಿಪ್ರಾಯನ ಸುಳ್ಳು ಮಾಡ್ಬೇಕು ಅನ್ನುವಂತ ಒಂದು ಚಾಲೆಂಜ್ ತಗೊಂಡಾಗ ಅವ್ರಿಗೆ ಹೆಚ್ಚಿನ ಆದ್ಯತೆ ಕೊಡ್ಬೇಕು. ಇವ್ರು ಹಂಗ್ ಮಾಡಲ್ಲ, ಓಹೋ ಅವ್ರು ನನ್ಗೆ ಮತ ಹಾಕಿಲ್ವಾ ಅಂತ ಅಲ್ಲಿ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಫೋನ್ ಮಾಡೋದು ಅಥವಾ ತಾಲೂಕ್ ಪಂಚಾಯತಿಗೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿಗೆ ಫೋನ್ ಮಾಡಿ ಅವ್ರಿಗೆ ಏನು ಕೊಡ್ಬೇಡಿ ಅಥವಾ ಏನು ಅನುದಾನ ಕೊಡ್ಬೇಡಿ, ಅವ್ರು ಹಂಗೆ ಇರ್ಲಿ, ಹಂಗ್ ಮಾಡುವಂಥದ್ದು ಇದು ತಪ್ಪು. ಇದು ಈ ತರದ ಏನಾದ್ರು ಅದಕ್ಕೆ ಹೇಳ್ತಿದ್ದೀನಿ, ಈ ಮೂಲಕ ಹೇಳ್ತೀನಿ ಆ ಭಾಗದ ಶಾಸಕರಿಗೆ, ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ, ನೀವು ಈ ಕೂಡಲೇ ಆ ಗ್ರಾಮಕ್ಕೆ ಭೇಟಿ ನೀಡಿ ಆ ಗ್ರಾಮದ ಜನರ ವಿಶ್ವಾಸವನ್ನ ಗಳಿಸಿ ಅಲ್ಲಿನ ಸಮಸ್ಯೆಗಳನ್ನ ಖುದ್ದು ಆಲಿಸಿ ಒಂದು ವಾರದೊಳಗೆ ಆ ಊರಿನ ಚಿತ್ರಣ ಬದಲಾಗ್ಬೇಕು. ಒಂದು ಆ ಊರಲ್ಲಿ ಮಲ್ಕೊಳ್ಳಿ, ಗೊತ್ತಾಗತ್ತೆ, ಹಿಂಗ್ ಅರ್ಥ ಆಗತ್ತೆ. ವಾಸ್ತವ್ಯ ಮಾಡಿ ಮಾಡಿ, ಏನ್ ಬರೀ HD ಕುಮಾರಸ್ವಾಮಿನೇ ವಾಸ್ತವ್ಯ ಮಾಡ್ಬೇಕು ಅಂತ ಏನಿಲ್ಲ. ಜನಪ್ರತಿನಿಧಿಗಳು, ಅಧಿಕಾರಿಗಳು ಯಾರು ಬೇಕಾದ್ರೂ ವಾಸ್ತವ್ಯ ಮಾಡ್ಬೋದು. ಯಾರು ಬಂದು ನಿಮ್ಮ ಮನೆಯಲ್ಲಿ ಮಲ್ಕಬೇಡಿ ಅಂತ ಹೇಳಲ್ಲ, ವಿಶಾಲವಾಗಿದ್ದ ಪ್ರದೇಶ, ಅದನ್ನ ಮಾಡ್ಬೇಕು. ಅಲ್ಲದೆ ಸರ್, ಅದೇ ಗ್ರಾಮದಲ್ಲಿ ನೀರಿನ ವ್ಯವಸ್ಥೆ ಇಲ್ಲದೆ ಅಲ್ಲಿನ ಶೌಚಾಲಯಗಳಕ್ಕೆಲ್ಲ ಜನರೇ ಬೀಗ ಹಾಕೊಂಡು ಕೂತಿದ್ದಾರಂತೆ. ಏನ್ ನಮ್ಮ ದೇಶದಲ್ಲಿ ಬಯಲು ಮುಕ್ತ ಶೌಚಾಲಯ ಮಾಡಬೇಕು ಅಂತ ಹೊರಟಿದ್ದಾರೆ. ಈ ತರ ಮಾಡೋದ್ರಿಂದ ಏನು ಮಾಡಕ್ಕಾಗಲ್ಲ, ಈ ತರ ಮಾಡಿದ್ರೆ ಹೆಂಗೆ ಇದು? ನೀರೇ ಇಲ್ಲದ ಮೇಲೆ ಹೆಂಗ್ ಬಳಸೋದಕ್ಕೆ ಹೆಂಗ್ ಸಾಧ್ಯ ಆಗುತ್ತೆ? ನಾವು ಬರೀ ಏನು ಸ್ವಚ್ಛ ಭಾರತ್ ಅಭಿಯಾನ ಅಂತ ನಾವು ಹೇಳ್ತೀವಿ ಅಲ್ವಾ, ಅದಕ್ಕೆ ಎಲ್ಲ ಅನುಕೂಲಗಳನ್ನ ಕಲ್ಪಿಸ್ಕೊಡ್ಬೇಕು. ಕೇವಲ ನಾವು ಬರೇ ನೀವು ತುಂಬಾ ಬಹಿರ್ದೆಸೆಗೆ ಹೋಗ್ಬೇಡಿ, ಬಯಲು ಮುಕ್ತ ಶೌಚಾಲಯ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅಲ್ಲ, ಅದಕ್ಕೆ ಶೌಚಾಲಯ ಕೊಡ್ಬೇಕು, ನೀರಿನ ವ್ಯವಸ್ಥೆ ಮಾಡ್ಬೇಕು, ಆಮೇಲೆ ಸೂಕ್ತವಾದಂತ ಒಂದು ವಾತಾವರಣ ಕಲ್ಪಿಸಬೇಕು. ಅವೆಲ್ಲ ಮಾಡಿದ್ರೆ ಅದನ್ನ ಬಳಸ್ತಾರೆ. ಏನು ಕೊಡ್ದಂಗೆ ಸುಮ್ಮನೆ ಕಾಟಾಚಾರಕ್ಕೆ ಒಂದಷ್ಟೆಲ್ಲ ಕಟ್ಬಿಟ್ಟು ಅದಕ್ಕೆ ಇವೆಲ್ಲ ಏನ್ ಗೊತ್ತಾ ಇವ್ರಿಗೆ, ಕೆಲವು ಸುಮ್ಮನೆ ಕೆಲ್ಸಕ್ಕೆ ಬರದಂತ ಈ
ಈ ಸಮುದಾಯ ಭವನಗಳು ಇನ್ಯಾವ್ಯಾವೋ ಕಟ್ತಾರೆ. ಜನಗಳಿಗೆ ಮೂಲಭೂತವಾಗಿ ಅವಶ್ಯಕವಾಗಿ ಯಾವ ತರದ ಕಟ್ಟಡಗಳು ಬೇಕು, ಯಾವ ತರದ ಯೋಜನೆಗಳು ಆಗ್ಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೋಬೇಕು. ಇವರು ಇಲ್ಲಿ ಗ್ರಾಮ ಮಟ್ಟದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಹೆಚ್ಚಿನ ಜಾಸ್ತಿ ದುಡ್ಡು ಯಾವ್ದಿರುತ್ತೋ ಅದನ್ನ ಕಟ್ಬಿಡ್ತಾರೆ ಸುಮ್ನೆ. ಅದ್ ಜನರಿಗೆ ಉಪಯೋಗ ಆಗುತ್ತೋ ಬಿಡುತ್ತೋ ಅದನ್ನ ಯಾವ್ದನ್ನು ಯೋಚನೆ ಮಾಡಲ್ಲ, ಪ್ಲಾನ್ ಮಾಡಲ್ಲ. ಒಂದ್ ಯೋಜನೆ ಇರಲ್ಲ, ಒಂದ್ ರೂಪುರೇಷೆ ಇರಬೇಕು. ಒಂದ್ ರೂಪುರೇಷೆ ಇದ್ದಾಗ ಮಾಡುವಂತಹ ಯೋಜನೆಗಳಿಗೆ ಒಂದು ಅರ್ಥ ಬರುತ್ತೆ. ಇವ್ರೇನ್ ಮಾಡ್ತಾರೆ, ಇವ್ರು ರೂಪುರೇಷೆ ಬೇಕಾಗಿಲ್ಲ, ದುಡ್ಡು ಬೇಕು. ಸೊ ಈ ಇಷ್ಟು ಈ ಇದನ್ನ ಈ ಬಿಲ್ಡಿಂಗ್ ಕಟ್ಟಿದ್ರೆ ಇಷ್ಟು ಹಣ ಬರುತ್ತೆ, ಅದರಿಂದ ನಾವೆಷ್ಟು ನುಂಗಬಹುದು, ಹಂಗೆ ಯೋಚನೆ ಮಾಡ್ತಾರೆ. ಅದನ್ನ ಬಿಡಬೇಕು. ಈ ಯೋಜನೆಯಿಂದ ಅಥವಾ ಈ ಕಟ್ಟಡ ಕಟ್ಟೋದ್ರಿಂದ ಜನಸಾಮಾನ್ಯರಿಗೆ ಎಷ್ಟು ಸಹಾಯ ಆಗುತ್ತೆ, ಇದನ್ನ ಎಲ್ಲಿ ಕಟ್ಟಬೇಕು, ಹೇಗೆ ಕಟ್ಟಬೇಕು, ಹಿಂಗೆ ಯೋಚನೆ ಮಾಡಬೇಕು. ಚರ್ಚೆ ಮಾಡೋಣ. ಅಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿಯಾದವರು ಸಂಪರ್ಕದಲ್ಲಿದ್ದಾರೆ. ಎಸ್, ಬೆಳಗಾವಿ ಜಿಲ್ಲೆ ರಾಯಬಾಯಗ ತಾಲೂಕಿನ ಬಿರಡಿ ಗ್ರಾಮದಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯ ಇಲ್ಲ ಅಂತ ಆರೋಪ ಬಂದಿದೆ ಸರ್, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್ ರೀ, ಅದಕ್ಕೆ ಆರೋಪಕ್ಕಿಂತ ಹೆಚ್ಚು ಅಂದ್ರೆ ಮೇಡಮ್, ಮೂಲಭೂತ ಸಮಸ್ಯೆ ಸೌಕರ್ಯಕ್ಕಿಂತ ಹೆಚ್ಚು ಮೇಡಮ್, ಅಲ್ಲಿ ಕುಡಿಯುವ ಏನು ಕ್ಲಿಯರ್ ಇಲ್ಲ, ಸಮಸ್ಯೆ ಏನೈತೆ ಆಲ್ಮೋಸ್ಟ್ ಕ್ಲಿಯರ್ ಮಾಡಿವ್ರಿ. ಸ್ವಲ್ಪ ಏನೈತೆ ಏನೈತೆ ಗಟ್ರ ಸ್ವಲ್ಪ ಸಮಸ್ಯೆ ಇದೆ. ಈಗ ಪ್ರದರ್ಶನ ಅನಿಸಿದಾಗ ಆಮೇಲೆ ಉದ್ಯೋಗ ಹತ್ರ ಇಟ್ಕೊಂಡಿರಿ ಮೇಡಮ್ ಅಂತ ಏನೈತೆ ಮೇಡಮ್. ಒಂದು ನಾಲ್ಕೈದು ದಿನ ಏನೈತ್ರಿ, ಸ್ವಲ್ಪ ಸಿಬ್ಬಂದಿ ಆರಾಮಿಲ್ಲ ಐತ್ರಿ ನಮ್ಗೆ ಗಟ್ರ ಕ್ಲೀನ್ ಮಾಡೋರಿಗೆ, ನಾರಾಯಣ ಅಂತ ಅದಾರ್ರಿ, ಅವ್ರಿಗೆ ಆರಾಮಿಲ್ಲ ಅಂತ ಸ್ವಲ್ಪ ಹಿಂಗಾಗಿ ಪಂಚಾಯತಿ ಬಂದಿಲ್ರಿ. ಹಿಂಗಾಗಿ ಸ್ವಲ್ಪ ಅವ್ರು ಬಂದಾಗ ಏನೈತ್ರಿ, ಮತ್ತೆ ಅಲ್ಲಿ ಸ್ವಲ್ಪ ಗಟ್ರದ್ದು ಅಸ್ವಸ್ಥ ಐತ್ರಿ, ಅದನ್ನ ಕ್ಲೀನ್ ಮಾಡ್ತೀನಿ ಮೇಡಮ್. ಅಲ್ಲ ಅಲ್ಲ, ಈಗ ನೀವು ಅಧಿಕಾರಿನ ಅಲ್ಲಿ ಗ್ರಾಮ ಪಂಚಾಯತಿ ಹೌದು ಹೇಳ್ತಾರೆ. ಈಗ ಆ ಊರಿಗೆ ಭೇಟಿ ಕೊಡಿ, ಆ ಊರಲ್ಲಿ ನಾವು ವಿಜಲ್ಸ್ ನೀವು ನೋಡ್ತಾ ಇದೀವಿ, ಅಲ್ಲಿ ಚರಂಡಿಗಳು, ಕೊಳಚೆ ಪ್ರದೇಶಗಳು, ಮತ್ತೆ ನೀರು ಏನು ಅಲ್ಲಿ ಟ್ಯಾಂಕ್ ಕೂಡ ದುರಸ್ತಿಯಲ್ಲಿರುವಂತದ್ದು, ಮತ್ತೆ ಅಲ್ಲಿ ಚರಂಡಿ ಟ್ಯಾಂಕ್ ಇಲ್ಲ, ಟ್ಯಾಂಕ್ ವ್ಯವಸ್ಥೆ ಏನೈತಿ, ಟ್ಯಾಂಕ್ ಸ್ವಲ್ಪ ಏನೈತಿ ಡ್ಯಾಮೇಜ್ ಆಗುತ್ತೆ, ಟ್ಯಾಂಕ್ ನಾವೇನು ಕನೆಕ್ಷನ್ ಇಲ್ಲ, ನೀರಿನ ವ್ಯವಸ್ಥೆ ಮಾಡಬೇಕು ಟ್ಯಾಂಕ್. ಈಗ ಅಲ್ಲಿ ಅಲ್ಲಿ ನೀರಿನ ಕನೆಕ್ಷನ್ ಕೊಟ್ಟಿಲ್ಲ ಟ್ಯಾಂಕ್, ಏನು ಹೊಸ ಟ್ಯಾಂಕ್ ಏನೈತ್ರಿ? ಅಲ್ಲಿನ ಜನ ನೀರು ಎಲ್ಲಿಂದ ಕುಡಿತಾರೆ, ಎಲ್ಲಿ ಕಲ್ಪಿಸಿದ್ರಿ ನೀರಿನ ಕುಡಿ? ಈಗ ನಾವು ಅಲ್ಲೇ ಏನೈತ್ರಿ, ಮಾದೇವ ಗುಡಿ ಹಿಂದಿ ಟ್ಯಾಂಕ್ ಆ ಟ್ಯಾಂಕ್ ಕನೆಕ್ಷನ್ ಕೊಟ್ಟಿರ್ ನಾವು. ಅದು ಬೇರೆ ಊರಿಗೆ ಹೋಗ್ತಾರೆ ಅಂತ ಹೇಳಿ ಇಲ್ಲಿ ಒಂದು ವರದಿರುವಂತದ್ದು, ಅವ್ರ ನೀರಿನ ಸಮಸ್ಯೆ ಸರಿಯಿಂದ ಅಲ್ಲಿ ನೀರು ಕುಡಿದೆ ಬೇರೆ ಗ್ರಾಮಕ್ಕೆ ಹೋಗ್ತಿದ್ದಾರೆ ಅನ್ನೋ ಚಿಂಚಲಿಕ್ಕಿ ಗ್ರಾಮಕ್ಕೆ ಹೋಗ್ತಿದ್ದಾರೆ ಅಂತ. ಏನ್ರಿ ಚಿಂಚಲಿಗೆ ಅಲ್ಲಿ ಕುಡಿಯಾಕ ನೀರು ವ್ಯವಸ್ಥೆ ಐತ್ರಿ, ಎಲ್ಲಿ ಕೇಳ್ಬೇಕು? ಅದು ನಿಮ್ಗೆ ಹಿಂಗೈತ್ರಿ, ಎರಡ್ ಶುದ್ಧ ನೀರು ಘಟಕದವ್ರ ಸರ್, ಎರಡ್ ಶುದ್ಧ ನೀರು ಘಟಕ ಚಿಂಚಲಿಗೆ ಬೇಡಿ ಗ್ರಾಮ ಕ್ಲೀನ್ ಮಾಡೋರಿ, ಎರಡು ಆನ್ಲೈನ್ ಚಾಲು ಮಾಡೋರು, ಏನ್ ಸಮಸ್ಯೆ ಐತೆ ಸರ್ ಅಲ್ಲಿ? ಒಂದ್ ಸ್ವಲ್ಪ ನೀರು ಎರಕ್ ಏರಿಲ್ಲ. ಅಲ್ಲ, ನೀವೇನಾದ್ರೂ ರಾಜಕೀಯ ಮಾಡ್ತಿದ್ರಾ, ರಾಜಕೀಯ ಮೇಲಾಟಗಳು ನೀವು ಕೂಡ ಅಧಿಕಾರಿಗಳ ಜೊತೆ ಸೇರ್ಕೊಂಡು ಅಂತೇಳಿ? ಯಾಕಂದ್ರೆ ಯಾಕಂದ್ರೆ ಅಧಿಕಾರಿಗಳು ಮಾಡಬಾರ್ದಂತ, ಅಧಿಕಾರಿಗಳು ಜನಸ್ನೇಹಿಯಾಗಿರ್ಬೇಕು. ಅವ್ರು ಹೇಳ್ತಿರುವಂತದ್ದು, ಆ ಗ್ರಾಮದ ಜನರು ಹೇಳ್ತಿರುವಂತದ್ದು, ಆರೋಪ ಮಾಡ್ತಿರುವಂತದ್ದು, ರಾಜಕೀಯ ಮೇಲಾಟ ನಡೀತಾ ಇದೆ, ಜಾತಿ ರಾಜಕೀಯ ಮಾಡ್ತಿದ್ದಾರೆ, ಉದ್ದೇಶಪೂರ್ವಕವಾಗಿ ನಮ್ಮ ಕೇರಿಗಳನ್ನ ಅಥವಾ ನಮ್ಮ ಓಣಿಗಳನ್ನ ಕಡೆಗಣಿಸ್ತಾ ಇದ್ದಾರೆ, ನಮ್ಮ ಗ್ರಾಮವನ್ನ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅನ್ನುವಂಥದ್ದು. ಸರ್ ಅವ್ರ ವ್ಯವಸ್ಥೆ ಸಾರ್ವಜನಿಕ ಏನ್ ಹಂತ ಏನಿಲ್ಲ, ಗ್ರಾಮ ಪಂಚಾಯತ್ ಸದಸ್ಯರು ಕೆಲಸ ಸ್ವಲ್ಪ ಏನ್ ಮಾಡ್ತೀವಿ? ಆ ಚರಂಡಿ ನೋಡಿದ್ರಾ, ಅಲ್ಲಿನ ಬಸ್ ನಿಲ್ದಾಣ ನೋಡಿದ್ರ, ಅದೆಲ್ಲ ಏನಿದೆ, ಅದು ಏನ್ ಅಭಿವೃದ್ಧಿ ತರ ಕಾಣಿಸ್ತಾ ಇಲ್ಲ, ಒಂದ್ ಕೊಂಪೆ ತರ ಕಾಣ್ತಾ ಇದೆ ನನಗಂತೂ, ನನ್ ಕಣ್ಣುಗಳು. ಉದ್ಯೋಗ ಪ್ಲಾನ್ ಅಪ್ಲೈ ಆಗೈತ್ರಿ, ಪ್ಲಾನ್ ಅಪ್ಲೈ ಮನಿ ನೀವು ವರದಿ ಬಂದ್ಕಿಂತ ಮುಂಚೆ ನಾವು ಚರ್ಚೆ ಮಾಡಿದ್ರಿ, ಅಲ್ಲೇನ್ ಸ್ವಲ್ಪ ಇದನ್ ಮಾಡಿ ನೀರ ಮುಂದ ಇದಕ್ ಮಾಡ್ಕೊಂಡು ಆಮೇಲೆ ಉದ್ಯೋಗ. ನಾವು ಈಗ ಇಒ ಹತ್ರ ಮಾತಾಡಿದೀವಿ, ಅವರು ನಿಮ್ ಊರಿಗೆ ಬರ್ತಾರಂತೆ, ಅದೆಲ್ಲ ಗೊತ್ತಿಲ್ಲ, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಇನ್ನೊಂದ್ ಎರಡು ಮೂರ್ ದಿನದೊಳಗಡೆ ಮತ್ತೆ ನಾವು ನಮ್ಮ ವರದಿಗಾರನ ಅಥವಾ ಅವ್ರ ಈಗಲೂ ಬರ್ಬೋದು ಗೊತ್ತಿಲ್ಲ, ಆ ಊರಿನ ಗ್ರಾಮದ ಚಿತ್ರಣವನ್ನ ಬದಲಾಯಿಸ್ಬೇಕು, ನಿಮ್ಗೊಂದು ಅವಾರ್ಡ್ ಕೊಡ್ಬೇಕು. ಯಾರಪ್ಪ ಪಿ ಡಿ ಒ ಅಧಿಕಾರಿ ಇಷ್ಟು ಚೆನ್ನಾಗಿ ಈ ಗ್ರಾಮವನ್ನ ಬದಲಾಯಿಸಿದಾರೆ ಅಂತ ಅನ್ಸ್ಬೇಕು, ಹಂಗ ಕೆಲಸ ಮಾಡ್ಬೇಕು ನೀವು. ಆ ನಿರೀಕ್ಷೆ ನಿಮ್ಮ ಹತ್ರ ಇಟ್ಕೊಂಡಿದೀವಿ, ನೀವು ಮಾಡ್ಲಿಲ್ಲ ಅಂದ್ರೆ ನಾವು ಈ ಎಲ್ಲಾ ಅಭಿವೃದ್ಧಿ ಕಾರ್ಯಗಳ ನಿರ್ಲಕ್ಷ್ಯಕ್ಕೆ ಆ ಗ್ರಾಮದ ಪಿ ಡಿ ಒ ಕಾರಣ ಅಂತೇಳಿ ಉದ್ದೇಶಪೂರ್ವಕ ಮಾಡ್ತೀವಿ. ಹೆಂಗ್ ಮಾಡ್ತೀರಿ ನೋಡಿ, ನಿಮ್ ಮೇಲೆ ನಿರೀಕ್ಷೆ ಇಟ್ಕೊಂಡಿದೀವಿ. ನೀವು ಖುದ್ದು ಆಸಕ್ತಿ ವಹಿಸಿ ಅಲ್ಲಿನ ಸಮಸ್ಯೆಗಳನ್ನ ಎಲ್ಲ ನೀವು ಪಟ್ಟಿ ಮಾಡ್ಕೊಂಡು ಆ ಗ್ರಾಮದ ಚಿತ್ರಣವೇ ಬದಲಾಗ್ಬಿಡ್ಬೇಕು, ಹಂಗ್ ಮಾಡಿ. ಎಸ್, ಧನ್ಯವಾದಗಳು ಸರ್. ಎಸ್ ಸರ್, ಇಲ್ಲಿ ಇನ್ನೊಂದು ಆರೋಪ ಮಾಡಿದ್ದಾರೆ, ಏನು ಚರಂಡಿ ಎಲ್ಲಿ ಬೇಕೋ ಅಲ್ಲಿ ಮಾಡಿಬಿಟ್ಟು ಅಧ್ಯಕ್ಷರು ಸೇರ್ಕೊಂಡು ಅಲ್ಲಿ ಬಂದಂತಹ ಬಿಲ್ಲನ್ನ ಅವ್ರು ತಗೊಂಡು ಇಟ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಆರೋಪ ಮಾಡಿದ್ದಾರೆ. ಅದೇ ಕಳಪೆ ಕಾಮಗಾರಿಯಿಂದನೂ ಸಹ ಕೂಡಿದೆ ಇದು, ಯಾವುದೇ ಅಧಿಕಾರಿಗಳ ಗಮನಕ್ಕೆ ತಂದ್ರು ಯಾರು ಕೂಡ ಸ್ಪಂದಿಸ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನಿಲ್ಲ, ಚೆನ್ನಾಗಿದೆ ಅಂತ ಹೇಳ್ತಿದ್ರಲ್ಲ ಇಲ್ಲಿ, ಅದು ಅವರಪ್ಪ ಮಾಡಿದ್ರೆ ನೀರಿನ ಟ್ಯಾಂಕ್ ಬಿದ್ದೋಗಕ್ ಆಗಿದೆಯಾ ಅವಾಗ್ಲೇ ಹೇಳ್ಬೇಕಂದ್ರೆ ಅವ್ರಿಗೆಲ್ಲ ನೋಡಿ, ಅದೇ ಹೇಳ್ತಿದ್ದೀನಿ ನಾನು ಅವ್ರಿಗೆ, ಏನ್ ಇಲ್ಲ ಚೆನ್ನಾಗಿದೆ ಅಂತೇಳಿ. ಅದು ಗ್ರಾಮ ನೋಡ್ರೆ ನಮ್ಗೆ ಅರ್ಥ ಆಗುತ್ತೆ ಅಲ್ಲಿ ಹೆಂಗಿದೆ ಸ್ಥಿತಿ ಅಂತ, ಅದು ಕೊಂಪೆ ತರ. ಸರ್, ಏನು ಇಲ್ಲಿ ಈ ಬಿರಡಿ ಗ್ರಾಮದಲ್ಲಿ ಕುರುಬ ಜನಾಂಗ ಮತ್ತೆ ಪರಿಶಿಷ್ಟ ಜಾತಿಯವರಿಗೆ ಯಾವುದೇ ರೀತಿ ಸೌಲಭ್ಯ ನೀಡುತ್ತಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಈ ಜಾತಿ ಅನ್ನೋದು ಇನ್ನೂ ಮುಂದುವರ್ಕೊಂಡು ಬಂದಿದೆ, ಈ ತರ ಜಾತಿ ವ್ಯವಸ್ಥೆ ಇದು ಅಂದ್ರೆ ಕಡೆಗಣಿಸೋದು ಜಾತಿ ಆಧಾರದ ಮೇಲೆ ಅವ್ರನ್ನ.
ನಮ್ಮ ದೇಶದಲ್ಲಿ ನಡೀತಿರುವಂತದ್ದೇ ಜಾತಿವಾದಗಳು. ಜಾತಿ ಇಲ್ದಲೆ ಏನನ್ನೂ ಮಾಡೋಲ್ಲ. ಇನ್ನು ರಾಜಕಾರಣ ಅಂತ ಕೇಳಲೇಬೇಕಾ? ಜಾತಿ ಇಲ್ದಲೆ ಏನೂ ಮಾಡೋದಿಲ್ಲ. ಎಲ್ಲ ಜಾತಿಯ ಲೆಕ್ಕಾಚಾರಗಳೇ ನಮ್ಮ ದೇಶದ ದುರಂತ ಇದು. ಜಾತಿ ನೋಡ್ಕೊಂಡು ಅಭಿವೃದ್ಧಿ ಮಾಡೋದಾದ್ರೆ ಅವನೆಂತ ಜನನಾಯಕ, ಅವರೆಂತ ಜನನಾಯಕರಾಗತ್ತೆ? ನಮಗೆ ಎಲ್ಲರನ್ನು ಸಮಾನವಾಗಿ ಪರಿಗಣಿಸುವಂತದಾಗಬೇಕು. ಜಾತಿ ಇರುತ್ತೆ, ಇರಲಿ, ಅವರವರದ್ದು ಅವರವರ ಜಾತಿ ಇರಲಿ. ಹಾಗಂತೇಳಿ ಅವರು ನಮ್ಮ ಜಾತಿಯವರಲ್ಲ, ಅಥವಾ ಅವ್ರು ಇನ್ಯಾವುದೋ ಬೇರೆ ಜಾತಿಯವರು, ಅಥವಾ ಆ ಸಮುದಾಯದವರು ನಮಗೆ ಮತವನ್ನು ಹಾಕಿಲ್ಲ ಅಂತೇಳಿ ಕಡೆಗಣಿಸೋದಿದೆಯಲ್ಲ, ಅವ್ರನ್ನ ನಿರ್ಲಕ್ಷ್ಯ ಮಾಡುವಂಥದ್ದಿದೆಯಲ್ಲ, ಅದು ನಿಜಕ್ಕೂ ದ್ರೋಹ ಮಾಡ್ದಂಗೆ, ಪ್ರಜಾಪ್ರಭುತ್ವಕ್ಕೆ ದ್ರೋಹ ಮಾಡ್ದಂಗೆ. ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತೀರಿ, ಏನು ಯಾವ ರಾಗ ದ್ವೇಷ ಭಾವವಿಲ್ಲದೆ ಎಲ್ಲರನ್ನು ಸರಿ ಸಮಾನವಾಗಿ ಪರಿಗಣಿಸಿ ನಾನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದೆ ಅಂತೇಳಿ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತೀರಿ. ಸುಮ್ ಸುಮ್ನೆ ಮಾಡಿರಲ್ಲ, ಇದೇನು ಸುಮ್ಮನೆ ಬೂಟಾಟಿಗೆ ಸುಮ್ಮನೆ ಏನು ನೆಪಕ್ಕೋಸ್ಕರ ಮಾಡಲ್ಲ. ಒಬ್ಬ ಒಂದು ಕ್ಷೇತ್ರದ ಜನಪ್ರತಿನಿಧಿ ಎಲ್ಲ ಸಮುದಾಯದವರನ್ನು ಕೂಡ ಸಮಾನವಾಗಿ ಕಾಣಬೇಕು, ಎಲ್ಲರನ್ನೂ ಪ್ರೀತಿಯಿಂದ ಕಾಣಬೇಕು, ಎಲ್ಲರ ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವಂತಹ ಏನು ವಿಚಾರ ಇದೆಯಲ್ಲ, ಮಾತಿದೆಯಲ್ಲ, ಅದನ್ನ ಅನುಸರಿಸಬೇಕು ಅನ್ನುವಂಥದ್ದು ಸಾಮಾಜಿಕ ನ್ಯಾಯ ಅಂತ ಹೇಳಿ ಯಾಕೆ ಬಳಸ್ತಾರೆ? ಕೇವಲ ಒಂದು ಸಮುದಾಯಕ್ಕೆ ಅಭಿವೃದ್ಧಿ ಮಾಡಿ ಇನ್ನೊಂದು ಸಮುದಾಯವನ್ನ ಕಡೆಗಣಿಸಿದ್ರೆ ಅದೆಂತಹ ಸಾಮಾಜಿಕ ನ್ಯಾಯ ಆಗತ್ತೆ? ಎಲ್ಲರನ್ನೂ, ಅದರಲ್ಲೂ ವಿಶೇಷವಾಗಿ ಯಾರು ಹಿಂದುಳಿರ್ತಾರೆ, ಯಾರು ತುಂಬಾ ಬಡತನ ರೇಖೆಗಿಂತ ಕಡಿಮೆ ಇರ್ತಾರೆ, ಅವ್ರ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಬೇಕು. ಅಂತದ್ರಲ್ಲಿ ಅಂತವ್ರನ್ನೇ ಇನ್ನಷ್ಟು ತುಳಿದು ಅವರನ್ನ ಮೂಲೆ ಗುಂಪು ಮಾಡಿದ್ರೆ ಅವ್ರು ಬದುಕೋದಾದ್ರೆ ಹೇಗೆ? ಅವ್ರು ಸಾಯ್ಬೇಕಾ? ಇವೆಲ್ಲವನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಒಬ್ಬ ಜನಪ್ರತಿನಿಧಿ ಕೇವಲ ಜಾತಿಯ ಆಧಾರದ ಮೇಲೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಹೋದ್ರೆ ಅವ್ರು ಕೇವಲ ಜಾತಿಯ ನಾಯಕ ಆಗ್ತಾನೆ ಹೊರತು, ಅಥವಾ ಜಾತಿಯ MLA ಆಗ್ತಾರೆ ಹೊರತು, ಒಂದು ಇಡೀ ಕ್ಷೇತ್ರದ MLA ಆಗಲ್ಲ. ಹಾಗಾಗಿ ಜಾತಿಯನ್ನ ಮೀರ್ಬೇಕು, ಜಾತಿಯಲ್ಲಿ ಇದ್ದುಕೊಂಡೆ ಜಾತಿಯನ್ನ ಮೀರ್ಬೇಕು. ಜಾತಿ ಇರ್ಲಿ, ಜಾತಿ ಇರ್ಲಿ, ನಿಮ್ ಮನಸ್ಸಲ್ಲಿ ಇರ್ಲಿ, ಆದ್ರೆ ಜಾತಿ ಕೇವಲ ಜಾತಿ ರಾಜಕಾರಣಕ್ಕೆ ಅಥವಾ ಅವ್ರನ್ನ ಕಡೆಗಣಿಸೋದಕ್ಕೆ ಬಳಕೆ ಆಗ್ಬಾರ್ದು. ಹಾಗಾಗಿನೇ ನಮ್ಮ ರಾಜಕೀಯ, ನಮ್ಮ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಜಾತಿ ಅನ್ನುವಂಥದ್ದು ಬೇರೂರ್ ಬಿಟ್ಟಿದೆ. ಅದನ್ನ ಆ ಬೇರೂರಿದ್ರು ಕೂಡ ಅದನ್ನ ಆ ಕವಚದಿಂದ ಹೊರಗಡೆ ಬಂದು ಜಾತಿಯನ್ನ ಮೀರಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡುವಂತಹ ಒಂದು ಪ್ರಯತ್ನಕ್ಕೆ, ದಿಟ್ಟ ಪ್ರಯತ್ನಕ್ಕೆ ನಮ್ಮ ಜನಪ್ರತಿನಿಧಿಗಳು ಮುಂದಾಗಬೇಕು. ಎಸ್ ಸರ್, ಚರ್ಚೆ ಮುಂದುವರಿಸಲೇನು ನಮ್ಮ ಇಂಚರ ವಾಹಿನಿಯ ರಿಪೋರ್ಟರ್ ಆದಂತಹ ವಿನಯ ಅಂಚಿನಾಳ ಅವರು ಸಂಪರ್ಕದಲ್ಲಿದ್ದಾರೆ. ಎಸ್ ಸರ್, ಏನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಬಿರಡಿ ಗ್ರಾಮದಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯ ಇಲ್ಲ ಅಂತ, ಏನಿದು ವಿಷಯ ಕೇಳಿಸ್ತಾ ಇದೆಯಾ ವಿನಯ್ ಅವರೇ? ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಬಿರಡಿ ಗ್ರಾಮದಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯ ಇಲ್ಲ ಅಂತ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಹೌದು ರೂಪಕ್, ಏನಂದ್ರೆ 20 ವರ್ಷಗಳಿಂದ ಆ ಗ್ರಾಮದ ಬಿರಡಿ ಗ್ರಾಮದಲ್ಲಿ ರಾಯಭಾಗ ತಾಲೂಕಿನಿಂದ ಕೇವಲ 6 ಕಿಲೋಮೀಟರ್ ಅಂತ ಇರುವ ಒಂದು ಬಿರಡಿ ಗ್ರಾಮದಲ್ಲಿ ಇನ್ನುವರೆಗೂ ಯಾವುದೇ ರೀತಿಯ ಸೌಕರ್ಯಗಳು ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ಒಂದು ಅಲ್ಲಿನ ಸಾರ್ವಜನಿಕರು ನೀರಿನ ಸಮಸ್ಯೆಯಿಂದ ಮತ್ತೆ ಮನೆಗಳು ಪಂಚಾಯತ್ ಕಡೆಯಿಂದ ಮನೆಗಳನ್ನ ಎಲ್ಲಾ ಕಡೆಯಿಂದ ಪಂಚಾಯತ್ ಮನೆಗಳನ್ನ ಹಾಕಿಸ್ಕೊಡ್ತಾಯಿದ್ದಾರೆ. ಇಲ್ಲಿ ತನಕ ಯಾವುದೇ ಒಂದು ಮನೆಗಳನ್ನ ಪಂಚಾಯತಿಯವರು ಹಾಕಿಸ್ಕೊಟ್ಟಿಲ್ಲ, ಮತ್ತೆ ನೀರಿನ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿಲ್ಲ, ಘಟಕಗಳು ಇದ್ದಿದ್ದು ಘಟಕಗಳನ್ನು ಸರಿಯಾಗಿ ಮಾಡ್ತಿಲ್ಲ, ಹಾಳಾಗಿ ಹೋಗಿದೆ. ಆಮೇಲೆ ಇರುವಂತ ಇನ್ನು ಹೊಸದಾಗಿ ಏನು ಮಾಡ್ತೀರಾ, ಮತ್ತೆ ಕುಡಿಯುವ ನೀರಿನ ಸಲುವಾಗಿ ಸಾರ್ವಜನಿಕರು ಅಲ್ಲಿಂದ ಹೊರಗಡೆ ಒಂದು 5-6 ಕಿಲೋಮೀಟರ್ ಹೊರಗಡೆ ಹೋಗಿ ಪಕ್ಕದ ಗ್ರಾಮದಲ್ಲಿ ಚಿಂಚಿನ ಗ್ರಾಮದಲ್ಲಿ ಹೋಗಿ ಅಲ್ಲಿಂದ ಒಂದು ಕುಡಿಯುವ ನೀರನ್ನ ತರ್ತಾರ. ಮನೆ ಮನೆಗಳಿಗೆ ಯಾವುದೇ ರೀತಿಯಾಗಿ ಒಂದು ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳ್ಬೋದು. ಮತ್ತೆ ಅಲ್ಲಿನ ಸ್ವಚ್ಛತೆ ಬಗ್ಗೆ ಮಾತಾಡ್ದಾ ಅಂತಂದ್ರೆ ಒಳಚರಂಡಿ ವ್ಯವಸ್ಥೆಯನ್ನು ಒಂದು ಸರಿಯಾಗಿ ಹರಿದು ಹೋಗುವಂತ ಒಂದು ವ್ಯವಸ್ಥೆ ಮಾಡಿಲ್ಲ ರೂಪ. ಅಲ್ಲಿ ಒಂದು ಅಲ್ಲಲ್ಲಿ ಬೇಕಾದ ಒಂದು ಯಾವ ರೀತಿಯಾಗಿ ಒಂದು ಕಸ ಗುಂಡಿ ಆಗಿರುತ್ತದೆ, ಅದೇ ರೀತಿ ಒಂದು ಜಟರ ಕಸ ಗುಂಡಿ ಆಗಿದೆ ಅಂತ ಹೇಳ್ಬೋದು ರೂಪ. ವಿನಯ್, ಈಗ ಆ ಊರಿನಲ್ಲಿ ಅವರನ್ನ ಇಷ್ಟೊಂದು ರೀತಿಯಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಕಡೆಗಣಿಸೋದಕ್ಕೆ ಏನ್ ಕಾರಣ ಅಂತೀರಿ? ನಾವು ಕಳೆದ ಒಂದು ತಿಂಗಳ ಹೋದಾಗ ಅಲ್ಲಿ ಹೇಳಿದ್ರು ಸಾರ್ವಜನಿಕರು ಹೇಳಿದ ಪ್ರಕಾರ ಅಲ್ಲಿ ಜಾತಿ ಭೇದ ಭಾವ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಸರ್. ಅಲ್ಲಿ ಸಾರ್ವಜನಿಕರು ಬಂದು ನಮ್ಮ ಜನಾಂಗದವರು ನಮ್ಮ ಕುರಮ ಜನಾಂಗದವರಿಗೆ ಹೋಟ್ ಹಾಕದೇ ಕಾರಣ ನಮ್ಮ ಶಾಸಕರಿಗೆ ತಕ್ಕದೇ ಕಾರಣ ಒಂದು ಜಾತಿಯ ಮುಂದೆ ಒಂದು ಇಟ್ಕೊಂಡು ಈ ರೀತಿಯಾಗಿ ಒಂದು ಭೇದ ಭಾವ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್.
ಈ ಬಗ್ಗೆ ಈ ಗ್ರಾಮದ ಅಭಿವೃದ್ಧಿ ಕಾರ್ಯಗಳನ್ನ ಕಡೆಗಣಿಸಿದ ಬಗ್ಗೆ, ಗ್ರಾಮ ಪಂಚಾಯತಿಯ ನಡೆ ಬಗ್ಗೆ, ಮತ್ತೆ ಶಾಸಕರ ಈ ನಿರ್ಲಕ್ಷ್ಯದ ಬಗ್ಗೆ ನಾವೊಂದು ವರದಿ ಮಾಡಿದೀವಿ, ಈಗಾಗಲೇ ಪ್ರತಿಬಿಂಬಿಸಿದೀವಿ, ಸಂಬಂಧಪಟ್ಟ ಅಧಿಕಾರಿಗಳ ಜೊತೆನೂ ಮಾತಾಡಿದೀವಿ, ಅವರನ್ನ ಸ್ಥಳಕ್ಕೆ ಭೇಟಿ ಕೊಡ್ತಾರಂತೆ, ಆಮೇಲೆ PDO ಹತ್ರ ಮಾತಾಡಿದ್ವಿ, ತುಂಬಾ ಚೆನ್ನಾಗಿದೆ ಸರ್, ನಾವು ನೋಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿದರೆ, ಅವ್ರಿಗೂ ಹೇಳಿದ್ದೀವಿ ನೀವೊಂದು ಅವಾರ್ಡ್ ತಗೋಬೇಕು ಹಂಗೆ ಬದಲಾಯಿಸಿ ಅಂತೇಳಿ ಅವ್ರಿಗೂ ಹೇಳಿದ್ದೀವಿ. ಈಗ ಶಾಸಕರ ಗಮನಕ್ಕೆ ಅವ್ರಿಗೂ ಪ್ರಯತ್ನ ಪಟ್ಟು ಅವ್ರು ಸಿಗ್ತಾ ಇಲ್ಲ, ನೋಡೋಣ ಇನ್ನೊಂದ್ಸಲ ನೀವು ಶಾಸಕರ ಗಮನಕ್ಕೆ ತನ್ನಿ, ಈ ತರದ ಒಂದು ಕಾರ್ಯಕ್ರಮ ಮಾಡಿದೀವಿ, ಸಾಧ್ಯ ಆದ್ರೆ ನಿಮ್ಮ ಕ್ಷೇತ್ರದಲ್ಲಿರುವಂತಹ ಈ ಗ್ರಾಮಕ್ಕೆ ಭೇಟಿ ಕೊಡ್ತೀರಂತೇಳಿ ಅವ್ರ ಗಮನಕ್ಕೆ ತನ್ನಿ, ನೋಡೋಣ ಏನಾಗುತ್ತೆ ಅಂತೇಳಿ. ಇಲ್ಲ ಸರ್, ಅವ್ರ ಗಮನಕ್ಕೆ ತರುವಂತ ಕೆಲಸ ನಾವು ಮಾಡ್ತಿದೀವಿ, ಅಲ್ಲಿ ಎಲ್ಲ ಇದೆ, ಶೌಚಾಲಯ ಇದೆ ಅಂತ ಹೇಳ್ತಿಲ್ಲ, ಕಳೆದ 5 ವರ್ಷಗಳಿಂದ ಯಾವ ರೀತಿಯಾಗಿ ಒಂದು ಶೌಚಾಲಯ ಇದೆ ಅದೇ ತರ ಶೌಚಾಲಯ ಇದೆ, ಶೌಚಾಲಯಕ್ಕೆ ನೀರು ಬೇಕಾಗಿರೋದು, ನೀರಿನ ವ್ಯವಸ್ಥೆನೂ ಮಾಡಿಲ್ಲ, ಹಂಗಾಗಿ ಸಾರ್ವಜನಿಕರೇ ನೀರಿನ ವ್ಯವಸ್ಥೆ ಇಲ್ಲದ ಕಾರಣ ಸಾರ್ವಜನಿಕರ ಶೌಚಾಲಯಕ್ಕೆ ಒಂದು ಬೀಗ ಹಾಕಿದಾರೆ ಅಂತ ಹೇಳ್ಬೋದು. ಗಟ್ಟರುಗಳು ಇದೆ ಅಂತ ಹೇಳ್ತಿಲ್ಲ, ಗಟ್ಟರ ಒಂದು ಹರಿದು ಹೋಗುವಂತ ಮುಂದಿನ ಯಾವುದೇ ಒಂದು ವ್ಯವಸ್ಥೆಯನ್ನು ಮಾಡಿಲ್ಲ, ಅಲ್ಲೇ ನಿಂತ್ರೆ ಗಟ್ಟರ ಒಂದು ಸರಿ ಅದರಿಂದ ಒಂದು ಸಾರ್ವಜನಿಕ. ಹಾ ಸರ್, ಫೈನ್. ಈಗ ನೋಡೋಣ ಇನ್ನೊಂದ್ 2-3 ದಿನ ಕಾದು ನೋಡೋಣ, ಒಂದ್ ವೇಳೆ ಏನಾದ್ರು ಬದಲಾಗ್ಲಿಲ್ಲ ಅಂದ್ರೆ ಮತ್ತೆ ಈ ವಿಚಾರ ತೆಗೆದುಕೊಂಡು ಬನ್ನಿ, ಮಾಡೋಣ ನೋಡೋಣ. ಅಲ್ಲಿವರೆಗೂ ಆಗ್ಲಿಲ್ಲ ಅಂದ್ರೆ ಶಾಸಕರ ಮನೆ ಮುಂದೆ ಕೂತ್ಕೊಳ್ಳಿ ಅಂತ ಹೇಳಿದೀವಿ, ಅವ್ರ ಜವಾಬ್ದಾರಿ ಅದು ಅರ್ಥ ಮಾಡ್ಕೋಬೇಕು, ಒಂದು ಗ್ರಾಮವನ್ನ ಕಡೆಗಣಿಸೋದಂದ್ರೆ ಏನಂತ ಅನ್ಕೊಂಡಿದಾರೆ ಅವರು. ಹಾಗಾಗಿ ಇದು ಅದು ಒತ್ತಾಯ ಪೂರ್ವಕವಾದ ಆಗ್ರಹ ಮತ್ತೆ ಮನವಿ, ಎರಡನ್ನು ಅರ್ಥ ಮಾಡ್ಕೊಳ್ಳಿ, ನೋಡೋಣ. ಈಗ ಭೇಟಿ ಕೊಡ್ತಾರಂತೆ, ನೀವು ನೋಡ ಅದ್ ಸ್ವಲ್ಪ ಗಮನಿಸ್ತಾ ಇರಿ, ಅದು ಬದಲಾಗುತ್ತೆ ಅಂತೇಳಿ ನೋಡಿ ಗಮನಿಸೋಣ. ಮಾಡ್ಲಿಲ್ಲ ಅಂದ್ರೆ ಮತ್ತೆ ನಾವು ಇದನ್ನ ಮತ್ತೆ ಪ್ರತಿಬಿಂಬಿಸೋಣ, ಒಳ್ಳೆ ಸ್ಟೋರಿ ಮಾಡಿ. ಈ ತರದ ಗ್ರಾಮೀಣ ಭಾಗದ ಸ್ಟೋರಿಗಳು ನಮ್ಗೆ ಆದ್ಯತೆ ಆಗ್ಬೇಕು, ಒಳ್ಳೆಯದು. ಮತ್ತೆ ಗೋ ಹೆಡ್, ಮುಂದುವರಿತಾ ಇರಿ. ಎಸ್, ಧನ್ಯವಾದಗಳು ಸರ್. ಎಸ್ ಸರ್, ಈ ಸಮಸ್ಯೆ ನಿವಾರಣೆ ಮಾಡ್ಬೇಕು ಅಂದ್ರೆ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಬಹುದು? ಸಮಸ್ಯೆಗಳು ಅದೇ ಹೇಳದ್ನಲ್ಲ, ಆಯಾ ಸಂಸ್ಥೆಗಳ ಜವಾಬ್ದಾರಿ, ಆಯಾ ಸಂಸ್ಥೆಗಳು ತಮ್ಮ ತಮ್ಮ ಕಾರ್ಯಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಜವಾಬ್ದಾರಿಯುತವಾಗಿ ಮಾಡಿದ್ರೆ ಸಮಸ್ಯೆಗಳು ಕಾಣಲ್ಲ. ಈಗ ಗ್ರಾಮ ಪಂಚಾಯತಿ, ಈಗ ಏನು ರಾಯಭಾಗ ತಾಲೂಕಿನ ಬಿರಡಿ ಗ್ರಾಮದ ಗ್ರಾಮ ಪಂಚಾಯತಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರೆ ಈ ಸಮಸ್ಯೆ ನಾವು ತೆಗೆದುಕೊಳ್ಳೋ ಅಗತ್ಯವೇ ಇರ್ತದೆ. ಅಂದ್ರೆ ಅಲ್ಲಿ ಆಯಾ ಸಂಸ್ಥೆಗಳು ಸ್ಥಳೀಯ ಸಂಸ್ಥೆಗಳಂತ ಯಾಕೆ ಮಾಡಿರ್ತಾರೆ, ಅವು ಸರಿಯಾಗಿ ಕೆಲಸ ಮಾಡ್ಬಿಟ್ರೆ, ಯಾರ್ಯಾರಿಗೆ ಯಾವ್ಯಾವ ಜವಾಬ್ದಾರಿ ಕೊಟ್ಟಿರ್ತಾರೋ ತುಂಬಾ ಸಮರ್ಥವಾಗಿ ನಿಭಾಯಿಸಿದ್ರೆ ಯಾವ ಸಮಸ್ಯೆಗಳು ಸೃಷ್ಟಿ ಆಗೋದಿಲ್ಲ. ಸೊ ಅದನ್ನ ತಮಗೆ ಕೊಟ್ಟಿರುವಂತಹ ತಮಗೆ ತಾವು ಮಾಡುವಂತ ಕೆಲಸವನ್ನ ಬಿಟ್ಟು ಇನ್ನೇನೋ ಮಾಡ್ತಾ ಹೋದಾಗ ಸೊ ಈ ಸಮಸ್ಯೆಗಳು ಸೃಷ್ಟಿ ಆಗ್ತವೆ ಅನ್ನುವಂಥದ್ದು. ಹಾಗಾಗಿ ಗ್ರಾಮೀಣ ಭಾಗದ ಜನರ ಸಮಸ್ಯೆಗಳು ಬಗೆಹರಿಬೇಕು ಅಂದ್ರೆ ಸ್ಥಳೀಯ ಸಂಸ್ಥೆಗಳು ತಮಗಿರುವಂತಹ ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಂಡು ರಾಜಕೀಯಗಳನ್ನ ಮಾಡದೆ ಜನರ ಅಭಿವೃದ್ಧಿ, ಏನು ಸ್ವರಾಜ್, ಗ್ರಾಮ ಸ್ವರಾಜ್ ಅಂತ ಏನು ಮಹಾತ್ಮ ಗಾಂಧಿ ಅವರ ಚಿಂತನೆ ಸಾಕಾರಗೊಳ್ಳಬೇಕು ಅಂದ್ರೆ ಗ್ರಾಮಗಳನ್ನ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಪ್ರಯತ್ನ ಪಡಬೇಕು. ನನ್ನೂರಿನ ಅಥವಾ ನನ್ನ ಗ್ರಾಮ ಪಂಚಾಯತಿಯ ಅಭಿವೃದ್ಧಿಗಾಗಿ ಹಣವನ್ನ ಕೊಡಿ ಅಂತ ಕೇಳಬೇಕು. ನನ್ನ ರಾಜಕೀಯ ಜಾತಿ ರಾಜಕಾರಣ ಮಾಡೋದನ್ನ ಬಿಟ್ಟು ನನ್ನೂರನ್ನ ಹೀಗೆ ಅಭಿವೃದ್ಧಿ ಪಡಿಸುವ ಕನಸಿದೆ, ನಾನು ಹೀಗೆ ಮಾಡ್ತೀನಿ ಅಂತೇಳಿ ಒಂದು ಚಿಂತನೆಗಳನ್ನ ಮಾಡಬೇಕು. ಹಾಗಾದಾಗ ಗ್ರಾಮೀಣ ಭಾರತ ಬದಲಾಗುತ್ತೆ. ಇಲ್ಲ ಅಂದ್ರೆ ನಮ್ಮ ಜನರು ಕೊನೆಯವರೆಗೂ ನೀರಿಲ್ಲ, ಚರಂಡಿ ಇಲ್ಲ, ಅದು ಕೊಡಿ ಇದು ಕೊಡಿ ಅಂತೇಳಿ ಪರಿತಪಿಸುವಂತದ್ದು ಅನಿವಾರ್ಯ ಆಗತ್ತೆ, ಅದು ನಿರಂತರ ಆಗುತ್ತೆ ಅನ್ನುವಂಥದ್ದು. ಎಸ್ ಸರ್, ಕೊನೆಯದಾಗಿ ನಿಮ್ಮ ಆಶಯ? ಕೊನೆಯದಾಗಿ ಸ್ಥಳೀಯ ಸಂಸ್ಥೆಗಳು ಮತ್ತೆ ಆಯಾ ಗ್ರಾಮ ಪಂಚಾಯತಿಯ ಅಧ್ಯಕ್ಷರುಗಳು ಮತ್ತೆ ಜನರು ಸಂಬಂಧಪಟ್ಟ ಏನು ಶಾಸಕರು ಯಾವುದೋ ಒಂದು ಗ್ರಾಮವನ್ನು ಕಡೆಗಣಿಸೋದು, ಎಲ್ಲಾ ಗ್ರಾಮವನ್ನು ಕೂಡ ಪರಿಗಣಿಸಬೇಕು. ಆ ಗ್ರಾಮಗಳಿಗೆ ಭೇಟಿ ನೀಡಿ ಏನು ಈ ಭಾಗದ ಏನು ಬಿರಡಿ ಗ್ರಾಮದ ಗ್ರಾಮಕ್ಕೆ ಆ ಭಾಗದ ಶಾಸಕರು ಯಾರಿದ್ದಾರೆ ಭೇಟಿ ಕೊಟ್ಟು ಅಲ್ಲಿನ ಸಮಸ್ಯೆಗಳನ್ನ ಖುದ್ದಾಗಿ ಪರಿಶೀಲಿಸಿ ಕೂಡಲೇ ಆ ಗ್ರಾಮದ ಚಿತ್ರಣವನ್ನ ಬದಲಾಯಿಸಬೇಕು. ಇಲ್ಲದೇ ಇದ್ರೆ ನಾವು ಮತ್ತೆ ಸ್ಟೋರಿ ಮಾಡ್ತೀವಿ. ಇದು ನಮ್ಮ ಮನವಿ ಮತ್ತೆ ಒತ್ತಾಯ ಪೂರ್ವಕವಾದ ಆಗ್ರಹ, ಅದು ನಿಮ್ಮ ಕರ್ತವ್ಯ, ನೀವು ಮಾಡಲೇಬೇಕು. ಮಾಡದೇ ಇದ್ರೆ ನಾವು ಮತ್ತೆ ಪ್ರತಿಭಟನೆ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ಇದು ನಿರಂತರ ಅನ್ನುವಂಥದ್ದು. ಎಸ್ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನ ಇಂಚರ ಫೋಕಸ್ನಲ್ಲಿ ಭೇಟಿಯಾಗ್ತೀವಿ ಅಂತ ಹೇಳ್ತಾ ಸುದ್ದಿ ಸಂಚಾರದ ಜೊತೆಗೆ ಮನೋರಂಜನೆಗಾಗಿ ನೋಡ್ತಾ ಇರಿ ಇಂಚರ ವಾಹಿನಿ.